ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಎದ್ದು ನಿಂತು ಮಹಾಪ್ರಭಾವಯುಕ್ತನಾದಂಥ ದೇವರನ್ನು ಸ್ತುತಿ ಮಾಡುವಂತೆ ಚಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ ಎನ್ನುವಂಥ ಸ್ತುತಿಗೀತೆಯನ್ನು ಹಾಡೋಣ. ಚಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ
ಆರಂಭ ಮಾಡೋಣ. ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ನಮ್ಮ ಆರಂಭವು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಹೆಸರಿನಲ್ಲಿ ಉಂಟಾಗಲಿ. ಆಮೇನ್. ನಾವು ಕರ್ತನ ಸ್ತೋತ್ರಕ್ಕಾಗಿ ಸಂಗೀತದಲ್ಲಿ 114ನೇ ಸಂಗೀತವನ್ನು ಆಡೋಣ. ಭಾಷಲ್ ಮಿಷನ್ ಸಂಗೀತದಲ್ಲಿ 114ನೇ ಸಂಗೀತದ ಎಲ್ಲ ಚರಣಗಳನ್ನು ಹಾಡೋಣ. ತ್ರಯೇಕ ದೇವರ ಸ್ತುತಿಯನ್ನು ಮಾಡೋಣ. ಹುದುವಾದ ಆರಾಧನಾ ಕ್ರಮ ಪುಟ 123, ಆರಾಧನಾ ಕ್ರಮ ಪುಸ್ತಕದಲ್ಲಿ ಪುಟ 123. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಈಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂದೂ ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ
ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನು ಅವನೇ ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟೇ ಯಜ್ಞ ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಏಸು ಇಂತೆಂದನು ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಆತನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳೋಣ ಎಲ್ಲರೂ ಒಟ್ಟಾಗಿ ಹೇಳೋಣ ಕರ್ತನೇ ನನ್ನ ಶರಣನೇ ನನ್ನ ವಿಮೋಚಕನೇ ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ದೇವರೇ ನಮ್ಮ ಪರಮ ತಂದೆಯೇ ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯೂ ಸಮಾಧಾನವೂ ದೊರಕುತ್ತವೆ ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಆಮೇನ್ ನಾವೆಲ್ಲರೂ ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ಕ್ಷಣ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ ಹಾಡುವ ಸಂಗೀತಗಳಲ್ಲಿ ಬಾಸೆಲ್ ಮಿಷನ್ ಸಂಗೀತ 271 ಎರಡನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ ಹುದುವಾದ ಆರಾಧನಾ ಕ್ರಮ ಪುಸ್ತಕದಲ್ಲಿ ಪುಟ 126 ನನ್ನನ್ನು ಅನುಸರಿಸಿ ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು ನಾನು ದ್ರೋಹಿಯೆಂದು ನಾನೇ ಒಪ್ಪಿಕೊಂಡಿದ್ದೇನೆ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ನಿನಗೆ ತಪ್ಪು ಮಾಡಿದ್ದೇನೆ ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು ದೇವರೇ ಸದಾ ಕರುಣೆ ತೋರಿಸುವುದು ಕ್ಷಮಿಸುವುದು ನಿನ್ನ ಸ್ವಭಾವ ಆಗಿದೆ ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ
ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಉಪಕಾರ ಸ್ತುತಿಯನ್ನು ಮಾಡೋಣ. ಪುಟ 120. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೇ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿ ಸಲುಹಿದ್ದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿರುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕ ರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನಗಳಿಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾಕಾಲವೂ ಮಾನ ಪ್ರಭಾವವಿರಲಿ. ಆಮೀನ್. ದಯವಿಟ್ಟು ಕೂತ್ಕೊಳ್ಳ್ರಿ. ಈಗ ನಾವು ಸಂಕೀರ್ತನೆಗಳಲ್ಲಿ 89 ಸಂಕೀರ್ತನೆಯ ಮೊದಲಿನ 2 ಚರಣಗಳನ್ನು ಹಾಡೋಣ. ಸಂಕೀರ್ತನೆ 89, ಅದರಲ್ಲಿ 2 ಚರಣ, ದೇವರ ಆತ್ಮನಿ ನೀ ಎಂಬ ಭಾವವ ಶುದ್ಧಿಸುವನಿ. ಇದಾದ ಮೇಲೆ ಹಳೆ ಒಡಂಬಡಿಕೆ ಪಾಠವನ್ನು ಕೇಳೋಣ. ಪಂಚಾಶತ್ತಮದ ಈ ವಿಶೇಷವಾದ ಭಾನುವಾರದ ಆರಾಧನೆಗೆ
ಹಳೆ ಒಡಂಬಡಿಕೆಯ ಭಾಗದಿಂದ ಆರಿಸಿಕೊಂಡಂತ ವೇದ ಪಾರಾಯಣದ ಪಾಠವು ಹೆಜ್ಕೇಲಿನ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ ವಚನಗಳು 24ರಿಂದ 36ರವರೆಗೆ ಹೆಜ್ಕೇಲಿನ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ ವಚನಗಳು 24ರಿಂದ 36ರವರೆಗೆ ಇದು ಕರ್ತನಾದ ಯೆಹೋವನ ನುಡಿ ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರುಮಾಡುವೆನು ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗಿರುವಿರಿ ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ ನೀವು ನನಗೆ ಪ್ರಜೆಯಾಗಿರುವಿರಿ ನಾನು ನಿಮಗೆ ದೇವರಾಗಿರುವೆನು ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು ನಿಮಗೆ ಕ್ಷಾಮವನ್ನು ಇನ್ನು ಬರಮಾಡೆನು ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸಿದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು ಆಗ ನೀವು ನಿಮ್ಮ ದುರ್ಮಾರ್ಗ ದುರಾಚಾರಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿಮ್ಮ ಅಪರಾಧಗಳ ಮತ್ತು ಅಸಹ್ಯ ಕಾರ್ಯಗಳ ನಿಮಿತ್ತ ನಿಮಗೆ ನೀವೇ ಹೇಸಿಕೊಳ್ಳುವಿರಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ನಾನು ಈ ರಕ್ಷಣಾ ಕಾರ್ಯವನ್ನು ಮಾಡುವುದು ನಿಮ್ಮ ನಿಮಿತ್ತವಲ್ಲವೆಂದು ನಿಮಗೆ ತಿಳಿದಿರಲಿ ಇಸ್ರಾಯೇಲ್ ವಂಶದವರೇ ನಿಮ್ಮ ದುರ್ಮಾರ್ಗಗಳಿಗೆ ಲಜ್ಜೆಗೊಳ್ಳಿರಿ ನಾಚಿಕೆ ಪಡಿರಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ನಾನು ನಿಮ್ಮನ್ನು ನಿಮ್ಮ ಅಪರಾಧಗಳಿಂದೆಲ್ಲ ಶುದ್ಧಿ ಮಾಡುವ ದಿನದಲ್ಲಿ ಪಟ್ಟಣಗಳನ್ನು ನಿವಾಸಿಗಳಿಂದ ತುಂಬಿಸುವೆನು ಹಾಳು ನಿವೇಶನಗಳಲ್ಲಿ ಕಟ್ಟಡಗಳು ಏಳುವವು ಹಾದು ಹೋಗುವರೆಲ್ಲರ ಕಣ್ಣೆದುರಿಗೆ ಬೀಡು ಬಿದ್ದು ಕಾಡಾದ ಭೂಮಿಯನ್ನು ಗೆಯ್ಯುವರು ಆಗ ಜನರು ಕಾಡಾಗಿದ್ದ ಈ ದೇಶವು ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ ಬಿದ್ದು ಹೋಗಿ ಹಾಳುಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿವೆಯಲ್ಲ ಎಂದು ಹೇಳುವರು ಯೆಹೋವನಾದ ನಾನೇ ಬಿದ್ದು ಹೋದದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು ಯೆಹೋವನಾದ ನಾನೇ ನುಡಿದಿದ್ದೇನೆ ನಡೆಸುತ್ತೇನೆ ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು ಯೆಹೋವನಾದ ನಾನೇ ನುಡಿದಿದ್ದೇನೆ ನಡೆಸುತ್ತೇನೆ ಎಂಬುವುದೇ ಈ ವಾಕ್ಯಗಳನ್ನು ದೇವರು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ ನಾವೀಗ ಕೀರ್ತನೆಯಲ್ಲಿ 29ನೇ ಕೀರ್ತನೆ 1ರಿಂದ 11 ವಚನಗಳನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ ದಯಮಾಡಿ ನಿಮ್ಮ ಸತ್ಯವೇದವನ್ನು ತೆಗೆದು ದಾವಿದನ ಕೀರ್ತನೆ 29ನೇ ಅಧ್ಯಾಯದ 1ರಿಂದ 11 ವಚನಗಳನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಯೆಹೋವನದೇ ಎಂದು ಹೇಳಿಕೊಂಡಾಡಿರಿ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ ಪರಿಶುದ್ಧಾತ್ಮ ಎಂಬ ಭೂಷಣದೊಡನೆ ಯೆಹೋವನಿಗೆ ಆಟಬೇಡಿ ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ಲೆಂದು ಮುರಿದು ಬೀಳುತ್ತವೆ ಯೆಹೋವನು ಲೆಬನೋನ್ ಪರ್ವತದಲ್ಲಿ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ
ಯಹೋವನ ಗರ್ಜನೆಗೆ ಮಿಂಚುಗಳು ತಳತಳನೆ ಒಳಿಯುತ್ತವೆ ಯಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ ಕಾಡಿನ ಮರಗಳು ಬರಿದಾಗುತ್ತವೆ ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ ಕೊನೆ ವಚನವನ್ನು ಎಲ್ಲರೂ ಒಟ್ಟಾಗಿ ಓದೋಣ ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಆಮೆನ್ ನಾವೀಗ ಸಂಕೀರ್ತನೆಯಲ್ಲಿ 92ನೇ ಸಂಕೀರ್ತನೆ ನಾಡೋಣ ಕರುಣಾಕರ ದೇವ ಸತ್ಯಾತ್ಮನ ವರತ ಸದ್ಗುಣ ಭಾವ ಸಂಕೀರ್ತನೆ 92 ಈ ಸಂಕೀರ್ತನೆಯ ಆರಂಭದ ಎರಡು ಚರಣಗಳನ್ನು ಹಾಡೋಣ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರದ 7ನೇ ಭಾನುವಾರದ ಹಾಗೂ ಪಂಚಾಶತಮ ಹಬ್ಬದ ಇಂದಿನ ದೇವಾರಾಧನೆಗೆ ನೇಮಕವಾದ ವೇದ ಪಾರಾಯಣ ಪಾಠದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ 23ರವರೆಗೆ ಬರೆದ ದೇವರ ವಾಕ್ಯಗಳನ್ನು ಆಲಿಸೋಣ ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ 23ರವರೆಗೆ ಬರೆದ ದೇವರ ವಾಕ್ಯಗಳನ್ನು ಆಲಿಸೋಣ ಯೇಸು ಜೀವಿಸಿ ಬಂದು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು
ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳು ಕ್ಷಮಾಪಣೆಯಾಗುತ್ತವೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಇಲ್ಲಿಗೆ ಇಂದಿಗೆ ನೇಮಕವಾದ ಎರಡೂ ಪಾರಾಯಣ ಪಾಠದ ಭಾಗಗಳು ಮುಕ್ತಾಯವಾದವು. ನಾವೆಲ್ಲರೂ ಒಟ್ಟಾಗಿ ಅಪೌಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಸಿಲುಬಿಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇಲೆ ದಯವಿಟ್ಟು ಕೂತ್ಕೊಳ್ಳ್ರಿ. ಪಂಚಾಶತ್ತಮ ಭಾನುವಾರದ ಈ ಒಂದು ವಿಶೇಷವಾದ ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯದ ಬಿಷಪ್ರಾದ ರೈಟ್ ರೆವರೆಂಡ್ ರವಿಕುಮಾರ್ ಜೆ ನಿರಂಜನ್ ಅವರು, ಬಿಷಪ್ ಅಮ್ಮನವರಾದ ರೆವರೆಂಡ್ ಶ್ರೀಮತಿ ಅಣ್ಣಾ ನಿರಂಜನ್ ಅವರು ಉಪಸ್ಥಿತರಿದ್ದಾರೆ. ಇದರೊಟ್ಟಿಗೆ ನಮ್ಮ ಸಭಾ ಪ್ರಾಂತ್ಯದ ಸೆಕ್ರೆಟರಿಯವರಾದ ಶ್ರೀಯುತ ವಿಜಯಕುಮಾರ್ ದಂಡಿನವರು ಉಪಸ್ಥಿತರಿದ್ದಾರೆ. ಈ ಒಂದು ಆರಾಧನೆಯಲ್ಲಿ ಅವರನ್ನು ನಾನು ನಮ್ಮ ಸಭೆ ಎಬಿಕ್ಸ್ ಮಾರ್ಕ ಸಭೆಯ ಪರವಾಗಿ ಹಾಗೂ ನಮ್ಮ ಸಭಾ ಪ್ರಾಂತ್ಯದಲ್ಲಿರುವಂಥ ಎಲ್ಲ ಸಭೆಗಳ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ. ಇಂದಿನ ಈ ಒಂದು ವಿಶೇಷವಾದ ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಸನ್ಮಾನ್ಯ ವಿಶ್ವಪ್ರಾದ ರೈಟರ್ ಆರ್ ಜೆ ನಿರಂಜನ್ ಅವರು ಕರ್ತನ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಕಾರಣ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು
ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸಲ್ಲಿಸ್ತೇನೆ. ಈಗಾಗಲೇ ಅನೇಕರು ಸಭಾಪಾಲಕರ ಬಳಿಗೆ ನಿಮ್ಮ ಕಾಣಿಕೆ ತಂದು ಕೊಟ್ಟಿದ್ದೀರಿ ಮತ್ತು ಆನ್ಲೈನ್ ಮೂಲಕ ಕಳಿಸಿದ್ದೀರಿ. ಅವರಿಗೆ ನಾನು ಭಾಳ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಂದು ವೇಳೆ ಯಾರಿಗಾದರೂ ಕೊಡುವುದಕ್ಕೆ ಪ್ರೇರಣೆಯಾಗಿದ್ದರೆ ಅಥವಾ ಕೂಡಿಸಿಟ್ಟಿದ್ದರೆ ಈ ವಾರದೊಳಗಾಗಿ ತಾವು ದಯಮಾಡಿ ತಂದು ಕೊಡ್ರಿ ಎಂಬುದಾಗಿ ಕೇಳಿಕೊಳ್ತೇನೆ. ಇಷ್ಟು ಮಾತ್ರವಲ್ಲದೆ ನಾವೆಲ್ಲರೂ ನಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ಆದಷ್ಟು ಬೇಗನೆ ನಮ್ಮ ಆಲಯಗಳು ತೆರೆದು ಆರಾಧನೆ ಪ್ರಾರಂಭವಾಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಆ ಸೂಚನೆ ಕಾಣಿಸ್ತಾ ಇದೆ, ಆದರೂ ಕೂಡ ನಾವು ಕರ್ತನಿಗೆ ಬೇಡಿಕೊಳ್ಳೋಣ ಆದಷ್ಟು ಬೇಗನೆ ನಾವು ದೇವಾಲಯದಲ್ಲಿ ಉದುವಾಗಿ ಬಂದು ಆರಾಧನೆ ಮಾಡುವಂಥ ದಿನಗಳನ್ನು ದೇವರು ನಮಗೆ ಅನುಗ್ರಹಿಸಲೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈಗ ನಾವು ಕಾಣಿಕೆಯನ್ನು ಕೂಡಿಸುವಾಗ ಸಂಕೀರ್ತನೆಗಳಲ್ಲಿ 87ನೇ ಸಂಕೀರ್ತನೆ, ಸಂಕೀರ್ತನೆ 87, ಅದರಲ್ಲಿ ಮೊದಲನೇ ಮತ್ತು ಮೂರನೇ ಚರಣವನ್ನು ಹಾಡೋಣ. ಮೊದಲನೇ ಮತ್ತು ಮೂರನೇ ಚರಣ, ಬಾರೆ ಬಾರೆ ಪರಿಶುದ್ಧ ಆತ್ಮನೇ.
ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುತ್ತ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟು ಆತನೊಂದಿಗೆ ನಮಗೆ ಸಮಸ್ತವನ್ನು ದಯೆಯಿಂದ ಅನುಗ್ರಹಿಸಿದ ಆತನು ನೀನು. ನಾವು ನಿನಗೆ ತಂದು ಸಮರ್ಪಿಸಿದ ಈ ಕಾಣಿಕೆಯನ್ನು ಸ್ವೀಕರಿಸು. ನಾವು ನಮ್ಮೆಲ್ಲ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನಗೆ ಒಪ್ಪಿಸಿಕೊಟ್ಟು ಆತ್ಮ ಪ್ರಾಣ ಶರೀರಗಳಿಂದ ಯಥಾರ್ಥವಾಗಿ ನಿನ್ನನ್ನು ಸೇವಿಸುವಂತೆಯೂ ಆ ಸೇವೆಯೇ ನಮ್ಮ ಪರಮ ಸಂತೋಷ ಎಂದೆಣಿಸಿ ಬಾಳುವಂತೆಯೂ ನಮಗೆ ಶಕ್ತಿ ಕೊಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಸ್ವಲ್ಪ ಹೊತ್ತು ಪರಾರ್ಥ ಪ್ರಾರ್ಥನೆ ಮಾಡೋಣ. ಪ್ರತಿ ಪ್ರಾರ್ಥನೆಯ ನಂತರ ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿ ನಿಮ್ಮ ಪ್ರತ್ಯುತ್ತರ ಬರಲಿ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿ ನಿಮ್ಮ ಪ್ರತ್ಯುತ್ತರ ಬರಲಿ. ಜನ ಜೀವಿತಕ್ಕೋಸ್ಕರವಾಗಿಯೂ ಕೊರೋನಾ ಸೋಂಕಿನ ನಿಮಿತ್ತವಾಗಿಯೂ ಕಂಗೆಟ್ಟುವುದಂಥ ಎಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡೋಣ. ಮಹಾಪಾಲಕನಾದಂಥ ಪರಲೋಕದ ತಂದೆಯಾದಂಥ ದೇವರೇ, ಇವತ್ತು ಇಡೀ ವಿಶ್ವಕ್ಕೆ ಒದಗಿ ಬಂದಂಥ ಆಪತ್ತಿನಲ್ಲಿ ನಿನ್ನ ಕೃಪಾ ಸಹಾಯವನ್ನು ಬೇಡಿದವರಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕೊರೋನಾ ಸೋಂಕಿನ ನಿಮಿತ್ತವಾಗಿ ಕರ್ತನೇ, ಇಡೀ ವಿಶ್ವವೇ ತತ್ತರಿಸಿ ತಲ್ಲಣಿಸಿ ಹೋದಂಥ ಈ ಪರಿಸ್ಥಿತಿಗಳಲ್ಲಿ, ಜನ ಜೀವನ ಅಸ್ತವ್ಯಸ್ತವಾದಂಥ ಈ ಪರಿಸ್ಥಿತಿಗಳಲ್ಲಿ ನಿನ್ನ ಕೃಪಾ ಸಹಾಯವನ್ನು ನೀನು ದಯಪಾಲಿಸಿಕೊಟ್ಟು ನಡೆಸು. ಎಲ್ಲವೂ ನಿನ್ನ ಅಧೀನದಲ್ಲಿ ಬಂದು ಈ ದೇಶವು ಕರ್ತನೆ ಈ ಪ್ರಪಂಚವು ಕ್ರಮವಾಗಿ ನಡೆಯುವಂತೆ ನೀನು ಕೃಪೆ ಮಾಡಿ ಎಂಬುದಾಗಿ ಬೇಡಿಕೊಳ್ತೇವೆ. ಜನರು ಕಳ್ಕೊಂಡಂಥ ಸಮಾಧಾನವನ್ನು, ಜನತೆ ಕಳ್ಕೊಂಡಂಥ ನೆಮ್ಮದಿಯನ್ನು, ಜನರು ಕಳ್ಕೊಂಡಂಥ ಎಲ್ಲ ರೀತಿಯ ಆನಂದವನ್ನು ಹರ್ಷವನ್ನು ಕರ್ತನೆ ತಿರುಗಿ ಪಡ್ಕೊಳ್ಳಿಕ್ಕಾಗುವಂತೆ ನಿನ್ನ ಕಾರ್ಯವನ್ನು ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಂದು ನಿನ್ನ ಭಕ್ತರ ಜೀವಿತದಲ್ಲಿ ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಮಾಡುವಂಥ ರಕ್ಷಣಾ ಕಾರ್ಯವನ್ನು ನೋಡಿರೆಂಬುದಾಗಿ ತಿಳಿಸಿದಂಥ ಪ್ರಭುವೇ, ಇಂದು ಸಹ ನಾವೆಲ್ಲರೂ ನಿನಗೆ ಮೊರೆ ಇಡುತ್ತಿರುವಾಗ ನಮಗೂ ಸಹ ನಿನ್ನ ವಾಗ್ದಾನದ ವಾಕ್ಯವನ್ನು ನುಡಿಯ ಮಾಡಿ ಕೇಳೋಣ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ರಕ್ಷಣಾ ಕಾರ್ಯವನ್ನು ಕರ್ತನೆ ಇಡೀ ವಿಶ್ವವೇ ಆದಷ್ಟು ಬೇಗನೆ ನೋಡಲಿಕ್ಕಾಗುವಂತೆ, ನೀನು ಅನುಗ್ರಹಿಸಿಕೊಟ್ಟಂಥ ಈ ಜೀವಿತದಲ್ಲಿ ನಾವೆಲ್ಲರೂ ಆನಂದದಿಂದ ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡೆಂಬುದಾಗಿ ನಿನ್ನಲ್ಲಿ ಭಿನ್ನವಿಸ್ತೇವೆ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ವಲಸೆ ಕಾರ್ಮಿಕರಿಗೋಸ್ಕರವಾಗಿಯೂ ಪ್ರಾರ್ಥನೆ ಮಾಡೋಣ. ಕರ್ತನೆ, ಉಪಜೀವನಕ್ಕೋಸ್ಕರವಾಗಿಯೂ, ಕೆಲಸದ ನಿಮಿತ್ತಕ್ಕೋಸ್ಕರವಾಗಿಯೂ ಬೇರೆ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಹೋಗಿ ಈಗ ತಮ್ಮ ಸ್ವಗೃಹಗಳಿಗೆ ಸ್ವಂತ ಊರುಗಳಿಗೆ ಸೇರಲು ಪರಿತಪಿಸಿ ಪ್ರಯಾಸ ಪಡ್ತಿರುವಂಥ ಎಲ್ಲ ಜನರಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಆಹಾರವಿಲ್ಲದೆ, ವಸತಿ ಇಲ್ಲದೆ ಕರ್ತನೆ ದಾರಿಯಲ್ಲಿಯೇ ತಮ್ಮ ಜೀವಿತವನ್ನು ಕಳೆಯುವಂಥ ಪರಿಸ್ಥಿತಿಯಲ್ಲಿ ನೀನು ಅವರನ್ನು ಆಧರಿಸೆಂಬುದಾಗಿ ಬೇಡಿಕೊಳ್ತೇವೆ. ಹೌದು ಕರ್ತನೆ, ಅವರಿಗೆ ಮಾರ್ಗಗಳನ್ನು ತೆರೆ ಮಾಡು. ಆದಷ್ಟು ಬೇಗನೆ ಬಸ್ಸುಗಳ ಮೂಲಕವಾಗಿ ಅವರು ಮತ್ತು ರೈಲಿನ ಮೂಲಕವಾಗಿ ತಮ್ಮ ತಮ್ಮ ಸ್ವಗ್ರಾಮಗಳಿಗೆ ತೆರಗಿ ಅವರು ಹೋಗಿ ಅಲ್ಲಿ ನಿಶ್ಚಿಂತೆಯಾಗಿ ಜೀವಿಸುವಂತೆ ನೀನು ಕೃಪೆ ತೋರೆಂಬುದಾಗಿ ಪ್ರಾರ್ಥಿಸ್ತೇವೆ. ಹಸು ಮಕ್ಕಳು ಕರ್ತನೆ ಕಣ್ಣೀರಿನಿಂದ ಗೋಳಾಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ಸ್ವಾಮಿ ಎಲ್ಲರನ್ನು ಆಧರಿಸುವಂತೆ ನಿನ್ನನ್ನು ನಾವು ದೈನ್ಯದಿಂದ ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬೊಬ್ಬರ ಕಣ್ಣೀರನ್ನು ಒರೆಸಿ ಪ್ರತಿಯೊಬ್ಬೊಬ್ಬರನ್ನು ಈ ಸಮಯದಲ್ಲಿ ಕರ್ತನೆ ನಿನ್ನ ಕೈ ನೀಡಿ ಆಧರಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲರೂ ಕರ್ತನೆ ಆದಷ್ಟು ಬೇಗನೆ ಸುವ್ಯವಸ್ಥತೆಯೊಂದಿಗೆ ತಮ್ಮ ತಮ್ಮ ಸ್ಥಳಗಳಿಗೆ ಮುಟ್ಟಲಿಕ್ಕಾಗುವಂತೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕರ್ತನೆ ರಾಜ್ಯದ ಮೂಲಕವಾಗಿಯೂ ಕೇಂದ್ರದ ಮೂಲಕವಾಗಿ ನೀನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ಭಿನ್ನವಿಸ್ತೇವೆ. ಪ್ರಭುವೇ ನಮ್ಮ ಭಿನ್ನಹವನ್ನು ಕೇಳು. ನಮ್ಮ ಸಭಾ ಪ್ರಾಂತ್ಯದ ಪೂಜ್ಯ ಬಿಷಪರಿಗಾಗಿಯೂ, ಬಿಷಪ್ ಅಮ್ಮನವರಿಗಾಗಿಯೂ ಮತ್ತು ಅಧಿಕಾರಿ ವರ್ಗದವರಿಗಾಗಿಯೂ ಪ್ರಾರ್ಥನೆ ಮಾಡೋಣ. ಕರ್ತನೆ, ಕರುಣಾಮಯನಾದಂಥ ದೇವರೇ, ಮಹಾಪಾಲಕರಾಗಿರುವಂಥ ಪೂಜ್ಯ ಬಿಷಪರಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಯಾಸಿಸನ್ನು ಕರ್ತನೆ ಅವರು ನಡೆಸಿಕೊಂಡು ಹೋಗುವುದಕ್ಕೆ ನೀನು ಅವರಿಗೆ ಬಲಪಡಿಸು. ಸಹಾಯದ ಹಸ್ತಗಳನ್ನು ನೀನು ಅನುಗ್ರಹಿಸಿಕೊಡೆಂಬುದಾಗಿ ಬೇಡಿಕೊಳ್ತೇವೆ. ಹೌದು, ಮಾರ್ಗವು ಕಾಣದೇ ಇರುವಂಥ ಈ ಪರಿಸ್ಥಿತಿಗಳಲ್ಲಿ ಮಾರ್ಗವನ್ನು ನೀನು ತೋರಿಸಿಕೊಟ್ಟು ಪ್ರತಿಯೊಂದೊಂದು ಸಭೆಯನ್ನು ಸಹ ಸಮಾಧಾನದಲ್ಲೇ ನಡೆಸ್ಕೊಂಡು ಹೋಗುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡಿ ನಡೆಸು. ವಿಶೇಷವಾಗಿ ಪೂಜ್ಯ ಬಿಷಪಮ್ಮನವರಿಗಾಗಿ ಪ್ರಾರ್ಥಿಸ್ತೇವೆ. ಅವರು ಸಹ ಮಹಿಳಾ ಕೂಟದಲ್ಲಿ ಮಾಡುವಂಥ ಎಲ್ಲ ಸೇವೆಗಾಗಿ ನಿನಗೆ ಸ್ತೋತ್ರ. ಹೌದು, ಅವರು ಸಭೆಗಳನ್ನು ಕಟ್ಟುತ್ತಿರುವಾಗ ಇನ್ನೂ ಹೆಚ್ಚಾದಂಥ ಕಾರ್ಯಗಳು ಕರ್ತನೆ ಸಭೆಯಲ್ಲಿ ನಡಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸು. ಇಬ್ಬರಿಗೆ ಬೇಕಾದಂಥ ಆರೋಗ್ಯವನ್ನು, ಬಲತ್ರಾಣವನ್ನು ದಯಪಾಲಿಸಿಕೊಟ್ಟು
ನಡೆಸೆಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿ ಅಧಿಕಾರಿ ವರ್ಗದವರಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರ ಆಲೋಚನೆ ವಿಚಾರಗಳ ಮೂಲಕವಾಗಿಯೂ ಕರ್ತನೆ ಇಡೀ ಸಭಾ ಪ್ರಾಂತ್ಯವು ಸಮಾಧಾನದಲ್ಲಿ ನೆಮ್ಮದಿಯಲ್ಲಿ ಸಾಗಲಿಕ್ಕಾಗುವಂತೆ ಎಲ್ಲರ ರಕ್ಷಣಾರ್ಥವಾಗಿ ಅನೇಕ ಪ್ರಯೋಜನಾರ್ಥಕವಾದಂಥ ಕಾರ್ಯಗಳನ್ನು ಕರ್ತನೆ ನಡೆಸಿಕೊಡ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ. ಮತ್ತು ವಿಶೇಷವಾಗಿಯೂ ಈ ಗೋಲ್ಡನ್ ಜೂಬ್ಲಿ ವರ್ಷದಲ್ಲಿ ಕರ್ತನೆ ಪ್ರತಿಯೊಂದೊಂದು ಕಾರ್ಯಕ್ರಮಗಳನ್ನು ನಿನ್ನ ನಾಮದಲ್ಲಿ ಮಾಡಲಿಕ್ಕಾಗುವಂತೆ ಎಲ್ಲರನ್ನು ಬಲಪಡಿಸು, ಎಲ್ಲ ಸಮಯವನ್ನು ಅನುಕೂಲಿಸಿಕೊಡೆಂಬುದಾಗಿ ನಿನ್ನಲ್ಲಿ ದಯನದಿಂದ ಭಿನ್ನವಿಸ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ದೂರದಲ್ಲಿರುವಂಥ ನಮ್ಮ ಕುಟುಂಬದ ಸದಸ್ಯರಿಗಾಗಿಯೂ, ಆಪ್ತರಿಗಾಗಿ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ರಕ್ಷಕನಾದಂಥ ಯೇಸುವೆಯ ಸಮಯದಲ್ಲಿ ನಮ್ಮಿಂದ ದೂರವಾಗಿರುವಂಥ ನಮ್ಮ ಕುಟುಂಬದ ಮಕ್ಕಳಿಗೋಸ್ಕರವಾಗಿಯೂ, ನಮ್ಮ ಸಂಬಂಧಿಕರಿಗೋಸ್ಕರವಾಗಿಯೂ, ಆಪ್ತರಿಗಾಗಿಯೂ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರು ನಮ್ಮಿಂದ ದೂರವಾಗಿದ್ದರೂ ಕರ್ತನೆ, ನೀನು ಅವರಿಗೆ ಹತ್ತಿರವಾಗಿದ್ದುಕೊಂಡು ನಡೆಸು. ಯಾವುದಕ್ಕೋಸ್ಕರವಾಗಿ ಅವರು ಭಯಪಡದಂತೆ, ಚಿಂತಿಸದಂತೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಸ್ವಾಮಿ ನೀನು ಅವರಿಗೆ ಜ್ಞಾನ ತಿಳುವಳಿಕೆ ನೀಡೆಂಬುದಾಗಿ ಬೇಡಿಕೊಳ್ತೇವೆ. ವಿಶೇಷವಾಗಿ ಅವರಿದ್ದಂಥ ಸ್ಥಿತಿಗಳಲ್ಲಿಯೇ, ಮನೆಗಳಲ್ಲಿಯೇ ಕುಂತು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಾಗ ನೀನು ಕರ್ತನೆ ಅವರನ್ನು ಮುಟ್ಟು ಸ್ವಾಮಿ. ಬಲ ವಿಶ್ವಾಸದೊಂದಿಗೆ ಎಲ್ಲ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕಿ ಅವರು ನಿಶ್ಚಿಂತೆಯಾಗಿದ್ದುಕೊಂಡು ಬಲ ಸ್ವರೂಪನಾದಿಂದ ನಿನ್ನಿಂದ ಕರ್ತನೆ ದಿವ್ಯ ಆಶೀರ್ವಾದವನ್ನು ಹೊಂದಿಕೊಂಡು ತಮ್ಮ ದಿನಗಳನ್ನು ಸಾಗಿಸಲಿಕ್ಕಾಗುವಂತೆ ನೀನು ಅವರಿಗೆ ಕೃಪಾ ಸಹಾಯವನ್ನು ದಯಪಾಲಿಸೆಂಬುದಾಗಿ ನಿನ್ನಲ್ಲಿ ಭಿನ್ನವಿಸ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಮ್ಮ ಕುಟುಂಬದಲ್ಲಿ ಸಮಾಧಾನಕ್ಕೋಸ್ಕರವಾಗಿ, ಶಾಂತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಪರಮ ತಂದೆಯೇ, ಕುಟುಂಬಗಳನ್ನು ಪೋಷಿಸುವಂಥ ಪ್ರಭುವೇ, ಈ ಸಮಯದಲ್ಲಿ ಕೊರೋನಾ ಸೋಂಕಿನ ನಿಮಿತ್ತವಾಗಿ ಆರ್ಥಿಕ ಸ್ಥಿತಿಯ ಮೇಲೆ ಒತ್ತಡವಿದ್ದು ಅನೇಕ ಕುಟುಂಬಗಳಲ್ಲಿ ಸ್ವಾಮಿ ಅಸಮಾಧಾನ, ಅಸಂತೋಷ ಉಂಟಾದಂಥ ಪರಿಸ್ಥಿತಿಯಲ್ಲಿ ಸಮಾಧಾನ ಪ್ರಭು ಆದಂಥ ನೀನು ಸಮಾಧಾನವನ್ನು ದಯಪಾಲಿಸಿಕೊಟ್ಟು ನಡೆಸು. ಕುಟುಂಬವನ್ನು ಕರ್ತನೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡು. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು ನೀನು ಹೆಸರಾಗಿ ಆಶೀರ್ವಾದ ಮಾಡು. ಈ ದಿನಗಳ ಮೂಲಕವಾಗಿ ಕರ್ತನೆ, ನಾವು ನಿನ್ನನ್ನು ಗುರುತಿಸಲಿಕ್ಕಾಗುವಂತೆಯೋ, ನೀನೇ ಸರ್ವಶಕ್ತನಾದಂಥ ದೇವರೆಂಬುದಾಗಿ ತಿಳ್ಕೊಳ್ಳಲಿಕ್ಕಾಗುವಂತೆಯೋ, ಕುಟುಂಬ ಸಮೇತರಾಗಿ ಯಹೋ ಶಿವನಂತೆ ನಾನು ನನ್ನ ಮನೆಯವರು ಯಹೋವನನ್ನು ಸೇವಿಸುವೆಂಬುದಾಗಿ ನಮ್ಮ ನಂಬಿಕೆಯನ್ನು ಸ್ವಾಮಿ ನಾವು ಸಾರಿ ತಿಳಿಸ್ಲಿಕ್ಕಾಗುವಂತೆಯೋ, ಪ್ರತಿಯೊಂದೊಂದು ಕುಟುಂಬಗಳನ್ನು ಬಲಪಡಿಸಿ ಎಂಬುದಾಗಿ ನಾವು ನಿನ್ನಲ್ಲಿ ಭಿನ್ನವಿಸ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಆಮೇನ್. ದಯಮಾಡಿ ಕೂತ್ಕೊಳ್ಳ್ರಿ. ನಾವೀಗ ಬಾಶಲ್ ಮಿಷನ್ ಸಂಗೀತದಲ್ಲಿ 110ನೇ ಸಂಗೀತವನ್ನು ಆಡೋಣ. ಬಾಶಲ್ ಮಿಷನ್ ಸಂಗೀತದಲ್ಲಿ 110ನೇ ಸಂಗೀತ, ಈ ಸಂಗೀತದ 1 ಮತ್ತು 3ನೇ ಚರಣವನ್ನು ಆಡೋಣ. ಸಂಗೀತದ 1 ಮತ್ತು 3ನೇ ಚರಣ. ಮಾಡೋಣ. ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ವಿಶೇಷವಾದ ಪಂಚಾಶತ್ತಮದ ಭಾನುವಾರಕ್ಕಾಗಿ ನಾವು ನಿನಗೆ ಸ್ತೋತ್ರ ಅರ್ಪಿಸುತ್ತೇವೆ. ನಿನ್ನ ಮಗನನ್ನು
ಪವಿತ್ರಾತ್ಮನನ್ನು ನಮ್ಮ ಬಳಿಗೆ ಕಳುಹಿಸಿದರ ಮೂಲಕವಾಗಿ ಕರ್ತನೆ ನಾವೆಲ್ಲರೂ ನಿನ್ನ ನಿತ್ಯ ರಾಜ್ಯದ ಮಾರ್ಗವನ್ನು ಕಂಡುಕೊಳ್ಳುವಂತೆ ಮತ್ತು ಆತ್ಮದಲ್ಲಿಯೂ ನಮ್ಮ ಪ್ರಾಣದಲ್ಲಿಯೂ ನಾವು ಶುದ್ಧೀಕರಣ ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ಬಾಳುವಂತೆ ನೀನು ಆಶೀರ್ವದಿಸಿದ್ದಿ. ಈ ಸಮಯದಲ್ಲಿ ಪವಿತ್ರಾತ್ಮನ ಆಗಮನದ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ಸ್ವಾಮಿ ನೀನು ಪ್ರಸನ್ನನಾಗಿದ್ದು ನಮ್ಮೊಂದಿಗೆ ಮಾತನಾಡು, ನಿನ್ನ ಮಾತುಗಳನ್ನು ನಾವು ಕೇಳುವಂತೆ ನಮ್ಮ ಹೃದಯಗಳನ್ನು ನಿನ್ನ ಪ್ರೇರಣೆಯಿಂದ ತೆರೆದು ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ ಮತ್ತು ನಿನ್ನ ಮಕ್ಕಳಾಗಿ ಜೀವನದುದ್ದಕ್ಕೂ ಬಾಳುವ ಹಾಗೆ ಬಲಪಡಿಸೆಂದು ಯೇಸುವಿನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ದೇವರೇ, ಆಮೆನ್. ಸಿದ್ಧಪಡಿಸಿಕೊಳ್ಳುವ ಹಾಗೆ ಯೇಸುವೇ ಮಾತನಾಡು ಎಂಬುದಾಗಿ ಹಾಡೋಣ. ಅಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮನೆಯಲ್ಲಿ ಕುಳಿತು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನೂ ಈ ಪಂಚಾಶತ್ತಮದ ಹಬ್ಬ ದಿವಸದಲ್ಲಿ ನಾನು ಕರ್ತನಾದ ಯೇಸುವಿನ ತಂದೆ ಕುಮಾರ ಪರಿಶುದ್ಧಾತ್ಮನಾದ ತ್ರಯಕ ದೇವರ ನಾಮದಲ್ಲಿ ಪ್ರೀತಿಯಿಂದ ವಂದಿಸ್ತೇನೆ. ಇವತ್ತೀಗಾಗಲೇ ನೀವು ಕೇಳಿಸಿಕೊಂಡ ಹಾಗೆ ಪಂಚಾಶತ್ತಮ ಹಬ್ಬದ ದಿವಸ ಯೇಸು ಸ್ವಾಮಿ ಪುನರುತ್ಥಾನನಾಗಿ ಎದ್ದು ಬಂದು ಏಳನೆಯ ವಾರದಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ಹಬ್ಬಗಳನ್ನು, ಉತ್ಸವಗಳನ್ನು, ಜಾತ್ರೆಗಳನ್ನು ಮಾಡುವಂಥದ್ದು ನಮಗೆ ಗೊತ್ತಿದೆ. ಇಂಥ ಸಂದರ್ಭಗಳಲ್ಲಿ ಭಾಳಷ್ಟು ಜನ ಸೇರಿ ಬರ್ತಾರೆ. ನಮ್ಮ ದೇಶದಲ್ಲಂತೂ ಜಾತ್ರೆಗಳನ್ನು ನೋಡೋ ಸಮಯದಲ್ಲಿ ನೋಡಿದರೆ ಬಂಡಿಗಳನ್ನು ಕಟ್ಟಿಕೊಂಡು ಕಾಲ್ನಡಿಗೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಾಹನಗಳಲ್ಲಿ ಪ್ರಯಾಣ ಮಾಡಿ ಜಾತ್ರೆಯನ್ನು ಆಚರಿಸುವುದಕ್ಕೆ ಜನರು ಹೋಗೋದನ್ನು ನಾವು ನೋಡ್ತೇವೆ. ಯಹೂದ್ಯರಿಗೆ ಮೂರು ಮುಖ್ಯವಾದಂಥ ಹಬ್ಬಗಳಿದ್ದವು. ಪ ಪ ಪ ಅನ್ನುವಂಥ ಮೂರು ಹಬ್ಬಗಳು, ಒಂದು ಪಸ್ಕ ಹಬ್ಬ, ಎರಡನೇದು ಪರ್ಣಶಾಲೆಗಳ ಹಬ್ಬ, ಮತ್ತು ಮೂರನೇದು ಪಂಚಾಶತ್ತಮ ಹಬ್ಬ. ಇವುಗಳ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರೇ ಅವರಿಗೆ ಅಪ್ಪಣೆ ಕೊಟ್ಟು ಈ ಹಬ್ಬಗಳನ್ನು ನೀವು ಆಚರಿಸಬೇಕಂತ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ವಿಮೋಚನಾ ಕಾಂಡದಲ್ಲಿ, ಯಾಜಕ ಕಾಂಡದಲ್ಲಿ, ಅರಣ್ಯ ಕಾಂಡದಲ್ಲಿ ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವಾಗ ಅಲ್ಲಿ ಸವಿಸ್ತಾರವಾಗಿ ಹಬ್ಬಗಳನ್ನು ಯಾವಾಗ ಆಚರಿಸಬೇಕು, ಹೇಗೆ ಆಚರಿಸಬೇಕೆಂಬುದಾಗಿ ದೇವರು ಅವರಿಗೆ ಸವಿಸ್ತಾರವಾದಂಥ ರೀತಿಯಲ್ಲಿ ವಿವರಣೆ ಕೊಟ್ಟು ಆಜ್ಞಾಪನೆ ಮಾಡಿದ್ದನ್ನು ನಾವು ನೋಡ್ತೇವೆ.
ಈ ಮೂರು ಹಬ್ಬಗಳ ಸಂದರ್ಭದಲ್ಲಿ ಚದುರಿ ಹೋಗಿದ್ದಂಥ ಎಲ್ಲ ಯಹೂದ್ಯರು ಒಂದು ಸರ್ತಿಯಾದರೂ ತಮ್ಮ ಜೀವಮಾನದಲ್ಲಿ ಒಂದು ಸರ್ತಿಯಾದರೂ ಹಬ್ಬವನ್ನು ಯೆರೂಸಲೇಮಿನಲ್ಲಿ ಆಚರಿಸಬೇಕು, ಯೆರೂಸಲೇಮಿನಲ್ಲಿ ದೇವಾಲಯವಿರೋದ್ರಿಂದ ಅಲ್ಲಿ ಹೋಗಿ ನಾವು ಆಚರಣೆ ಮಾಡಬೇಕನ್ನುವಂಥ ಅಪೇಕ್ಷೆಯುಳ್ಳವರಾಗಿರ್ತಿದ್ರು. ಆದ್ದರಿಂದ ಈ ಹಬ್ಬಗಳ ಸಂದರ್ಭದಲ್ಲಿ ಯೆರೂಸಲೇಮಿನಲ್ಲಿ ದೊಡ್ಡ ಜಾತ್ರೆ, ಜನಜಂಗುಡಿ ಕೂಡಿ ಬಂದಿರ್ತಾ ಇದ್ದರು. ಇವತ್ತು ನಾವು ಧ್ಯಾನ ಮಾಡೋದಕ್ಕೆ ನಮಗೆ ಪಂಚಾಶತ್ತಮ ಹಬ್ಬದ ವಿಷಯದಲ್ಲಿ ಕೊಡಲ್ಪಟ್ಟಿದೆ. ಪವಿತ್ರಾತ್ಮನೇ ಬಾ, ಇಡೀ ಸೃಷ್ಟಿಯನ್ನು ಪರಿವರ್ತಿಸು ಎಂಬುದಾಗಿ. ಕಮ್ ಹೋಲಿ ಸ್ಪಿರಿಟ್, ಟ್ರಾನ್ಸ್ಫಾರ್ಮ್ ದ ಹೋಲ್ ಕ್ರಿಯೇಷನ್. ಪವಿತ್ರಾತ್ಮನೇ ಬಾ, ಇಡೀ ಸೃಷ್ಟಿಯನ್ನು ಪರಿವರ್ತಿಸು ಎನ್ನುವಂಥ ವಿಷಯ. ಅದರ ಮೇಲೆ ಈಗ ಎರಡು ವೇದ ಪಾರಾಯಣಗಳು ಓದಲ್ಪಟ್ಟಿವೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೆಜ್ಕೇಲಿನ ಪ್ರವಾದನೆ ಗ್ರಂಥ 36 24-36 ಮತ್ತು ಯೋಹಾನನ ಸುವಾರ್ತೆಯಲ್ಲಿ 20:19-23 ಓದಲ್ಪಟ್ಟಿವೆ. ಪತ್ರಿಕೆ ಭಾಗದಲ್ಲಿ ಅಪೋಸ್ತಲರ ಕೃತ್ಯಗಳಲ್ಲಿ 2:1-13 ಕೂಡ ನಾವು ಗಮನದಲ್ಲಿರಿಸಿಕೊಳ್ಳೋಣ. ಈ ಪಂಚಾಶತ್ತಮ ಹಬ್ಬದ ದಿವಸದಲ್ಲಿ ಜನಜಂಗುಳಿ ಎಲ್ಲ ಯೆರೂಸಲೇಮಿನಲ್ಲಿ ನೆರೆದು ಬಂದಿದ್ದಂಥ ಸಮಯದಲ್ಲಿ ಒಂದು ವಿಶೇಷವಾದಂಥ ಘಟನೆ ನಡೀತಾ ಇದೆ. ಪಂಚಾಶತ್ತಮ ಹಬ್ಬವನ್ನು ಅವರು ಮೊದಲಿನಿಂದಲೇ ಆಚರಿಸಿಕೊಂಡು ಬರ್ತಾಯಿದ್ರು. ಆದರೆ ಇಲ್ಲಿ 50 ಪುನರುತ್ಥಾನದ ನಂತರದ 50 ಪವಿತ್ರಾತ್ಮನು, ವಾಗ್ದಾನ ಮಾಡಲ್ಪಟ್ಟಂಥ ಪವಿತ್ರಾತ್ಮನು ಶಿಷ್ಯರ ಮೇಲೆ ಇಳಿದು ಬಂದಂಥ ಒಂದು ವಿಶೇಷವಾದ ಘಟನೆ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ 40 ಅನೇಕರಿಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸಿಕೊಂಡ. 40 ಆತನು ದಿವಾರೋಹಣನಾಗಿ ಪರಲೋಕಕ್ಕೆ ಏರಿ ಹೋದ, ಮತ್ತು 50 ವಾಗ್ದಾನ ಮಾಡಿದಂಥ ರೀತಿಯಲ್ಲಿ ತನ್ನ ಪವಿತ್ರಾತ್ಮನನ್ನು ಶಿಷ್ಯರ ಮೇಲೆ ಕಳುಹಿಸಿಕೊಡುವಾಗ ಆ ದಿವಸವು ಪಂಚಾಶತ್ತಮ ಹಬ್ಬದ ದಿವಸ ಎಂಬುದಾಗಿ ಅದು ಪರಿಗಣಿಸಲ್ಪಟ್ಟಿತು. ಯಾಕಂದರೆ ಪವಿತ್ರಾತ್ಮನ ಆ ದಿವಸದಲ್ಲಿ ಶಿಷ್ಯರ ಮೇಲೆ ಬಂದದ್ದರಿಂದ, ಅದು ಮೊದಲನೇ ಸಾರಿ ಇಳಿದು ಬಂದದ್ದರಿಂದ ಅದು ಬಹಳ ವಿಶೇಷವಾದಂಥ ಒಂದು ದೊಡ್ಡ ಘಟನೆ ಸಂಭವಿಸಿದ್ದನ್ನು ಅಪೋಸ್ತಲರ ಕೃತ್ಯದಲ್ಲಿ ನಾವು 2 ಓದ್ಬೋದು. ಆ ದಿವಸದಿಂದ ಅನೇಕರು ಯೇಸುವಿನ ಕಡೆಗೆ ಪರಿವರ್ತಿಸಲ್ಪಟ್ಟು ನಡೆಸಲ್ಪಟ್ಟದ್ದರಿಂದ ಈ ಪಂಚಾಶತ್ತಮ ದಿವಸವು ಸಭೆಯ ಜನ್ಮ ದಿವಸ, ಸಭೆಯ ಉಗಮದ ದಿವಸ ಎಂಬುದಾಗಿ ಕೂಡ ಆಚರಿಸಲ್ಪಡ್ತಾ ಇದೆ. ಆದ್ದರಿಂದ ಇವತ್ತು ನಾವು ಅದನ್ನು ನೆನಪು ಮಾಡಿಕೊಳ್ಳುತ್ತಾ ಇರುವಂಥ ಸಭೆಯ ಸದಸ್ಯರಾದಂಥ ನಾವೆಲ್ಲರೂ ಬರ್ತ್ಡೇ ಆಚರಿಸಬೇಕು. ಪಂಚಾಶತ್ತಮ ಹಬ್ಬದ ನಮ್ಮ ಸಭೆಯ ಬರ್ತ್ಡೇ ಇವತ್ತು. ಆದ್ದರಿಂದ ಇವತ್ತು ಈ ದೇವರ ಕಾರ್ಯವನ್ನು ವಿಶೇಷವಾದ ರೀತಿಯಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ದೇವರ ರಕ್ಷಣಾ ಕಾರ್ಯದಲ್ಲಿ ಪವಿತ್ರಾತ್ಮನ ಕಾರ್ಯ ಬಹಳಷ್ಟು ವಿಶೇಷವಾದದ್ದು. ಯೇಸು ಕ್ರಿಸ್ತನು ಸಂಸಿದ್ಧಿಪಡಿಸಿದಂಥ ರಕ್ಷಣಾ ಕಾರ್ಯವನ್ನು ಆತನು ಮನುಷ್ಯರ ಜೀವಿತಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಪಡಿಸಿದಂಥ ಒಂದು ದಿವಸ. ದೇವರ ಆತ್ಮನು ಇಳಿದು ಬಂದದ್ದು. ನಾರ್ವೆ ದೇಶದ ಒಬ್ಬ ಅನ್ವೇಷಕ ಅನ್ವೇಷಣೆ ಮಾಡುವುದಕ್ಕಾಗಿ ಉತ್ತರ ಧ್ರುವಕ್ಕೆ ಹೋದ. ಅಂಟಾರ್ಕ್ಟಿಕ್ ಸಮುದ್ರದಲ್ಲಿ ಆತನು ಹೋಗಿ ಅಲ್ಲಿ ಹಿಮ ಭರಿತವಾದಂಥ ಆ ಉತ್ತರ ಧ್ರುವದಲ್ಲಿ ಜೀವನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತನ್ನೊಟ್ಟಿಗೆ ಒಂದು ತರಬೇತಿ ಹೊಂದಿದಂಥ ಪಾರಿವಾಳವನ್ನು ಕೂಡ ಹಿಡ್ಕೊಂಡು ಹೋಗಿದ್ದಂತೆ ಅವನು. ಆ ಪಾರಿವಾಳವನ್ನು ಏನು ಮಾಡಿದ್ದಂದರೆ ಅದಕ್ಕೆ ಒಂದು ಕಾಲಿಗೆ ಸಣ್ಣ ಚೀಟಿಯಲ್ಲಿ ತನ್ನ ಯೋಗಕ್ಷೇಮದ ವಿಷಯದಲ್ಲಿ ನಾನು ಆರಾಮವಾಗಿದ್ದೇನೆ, ಏನು ಚಿಂತೆ ಇಲ್ಲ ಎನ್ನುವಂಥ ವಿಚಾರಗಳನ್ನು ಬರೆದು ಅದರ ಕಾಲಿಗೆ ಕಟ್ಟಿ ಅದನ್ನು ಹಾರಿಬಿಟ್ಟ. ಅದು ಅಲ್ಲಿಯೇ ಸ್ವಲ್ಪ ಹೊತ್ತು ಸುತ್ತು ಹಾಕಿ ಕೊನೆಗೆ ದೂರದ ತನ್ನ ಮನೆಗೆ ಪ್ರಯಾಣವಾಗಿ ಹೋಯಿತು. ಅಂದರೆ ಇವರಿದ್ದಂಥ ನಾರ್ವೆ ದೇಶಕ್ಕೆ ಅದು ಪ್ರಯಾಣವಾಗಿ ಹೋಗಿ ಅವನ ಮನೆಯನ್ನು ಸೇರಿಕೊಳ್ಳುವಾಗ ಅವನ ಪತ್ನಿ ಆ ಕಾಲಿನಲ್ಲಿದ್ದಂಥ ಚೀಟಿಯನ್ನು ತೆರೆದು ನೋಡಿ, ಓ ನನ್ನ ಯಜಮಾನ ಸುರಕ್ಷಿತವಾಗಿ ಅಲ್ಲಿ ಹೋಗಿ ಸೇರಿಕೊಂಡಿದ್ದಾನೆ, ಆರಾಮವಾಗಿದ್ದಾನೆ ಅನ್ನುವಂಥದ್ದನ್ನು ಆಕೆ ತಿಳಿದುಕೊಂಡಳಂತೆ. ಇವತ್ತು ಪ್ರಿಯರು, ಯೇಸುಸ್ವಾಮಿ ಕೂಡ ದೂರದ ಪ್ರಯಾಣಕ್ಕಾಗಿ 40 ಆತನು ಪರಲೋಕಕ್ಕೆ ದೇವರ ಬಳಿಯಲ್ಲಿ ಏರಿ ಹೋದ, ಮತ್ತು ಅಲ್ಲಿಂದ ಆ ಆತ್ಮವನ್ನು ನಮ್ಮ ಬಳಿಗೆ ಕಳುಹಿಸಿಕೊಟ್ಟ
ಎಂಬುದಾಗಿ ನಾವು ಕಾಣುತ್ತೇವೆ. ಪಾರಿವಾಳ ಅದು ಪರಿಶುದ್ಧಾತ್ಮನಿಗೆ ಕೂಡ ಸಂಕೇತವಾಗಿದೆ. ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನವಾದಂಥ ಸಮಯದಲ್ಲಿ ನಾವು ನೋಡ್ತೇವೆ ಆಕಾಶದಿಂದ ಪಾರಿವಾಳವು ದೇವರಾತ್ಮ ಆತನ ಮೇಲೆ ಪಾರಿವಾಳದ ಉಪಾಧಿಯಲ್ಲಿ ಇಳಿದು ಬಂತು ಎಂಬುದಾಗಿ. ಇವತ್ತು ದೇವರ ಆತ್ಮವನ್ನು ಈ ಶಿಷ್ಯರ ಮೇಲೆ ಪಂಚಾಶತ್ತಮ ದಿವಸದಲ್ಲಿ ಕಳುಹಿಸಿಕೊಡ್ತಾ ಇದ್ದಾನೆ. ಆತನು ಪರಿವರ್ತನೆಯನ್ನು ಉಂಟು ಮಾಡುವಂಥ ಆತ್ಮ, ಬದಲಾವಣೆಯನ್ನು ತರುವಂಥ ಆತ್ಮ. ಶಿಷ್ಯರ ಮೇಲೆ ಆತನು ಬರುವಾಗ ಅಂಜುಬುರುಕರಾಗಿ ಕುಳಿತುಕೊಂಡಿದ್ದಂಥ ಆ ಶಿಷ್ಯರು ಹೊರಟು ಹೋಗಿ ಧೈರ್ಯದಿಂದ ಯೇಸುವಿನ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭಿಸಿದರೆಂಬುದಾಗಿ ನಾವು ಕಾಣುತ್ತೇವೆ. ಇವತ್ತು ಕೂಡ ನಾವು ಧ್ಯಾನ ಮಾಡುವಂಥ ಅದೇ ವಿಷಯ, ಪವಿತ್ರಾತ್ಮನು ಪರಿವರ್ತನೆಯನ್ನು ತರ್ತಾನೆ. ಬಾ ಪವಿತ್ರಾತ್ಮನೇ ಬಾ, ನಮ್ಮಲ್ಲಿ ನಮ್ಮ ಸೃಷ್ಟಿಯಲ್ಲಿ ನಮ್ಮ ಪರಿಸರದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡು ಎನ್ನುವಂಥದ್ದು ಇವತ್ತಿನ ಧ್ಯಾನ ಪ್ರಸ್ತಾಪ. ಹಾಗಾದರೆ ನಾವು ಸ್ವಲ್ಪವಾಗಿ ಇವತ್ತು ಅದನ್ನು ಪವಿತ್ರಾತ್ಮನು ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನು ಅರಿತುಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ. ಮೊದಲನೇದಾಗಿ, ಈ ಪವಿತ್ರಾತ್ಮನು ನಮಗಾಗಿ ಕಾರ್ಯ ಮಾಡ್ತಾನೆ. ಪವಿತ್ರಾತ್ಮನು ನಮಗಾಗಿ ಕಾರ್ಯ ಮಾಡ್ತಾನೆ, ನಮ್ಮಲ್ಲಿ ಪಾಪದ ಅರುಹನ್ನು ಹುಟ್ಟಿಸ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ 16:8 ನಾವು ನೋಡುವಾಗ, ಯೋಹಾನ 16:8 ಆತನು ಪಾಪ ನೀತಿ ನ್ಯಾಯ ತೀರ್ಪುಗಳ ವಿಷಯದಲ್ಲಿ ನಮಗೆ ಅರುಹನ್ನು ಉಂಟು ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ನೋಡಿ, ನಾವು ಎಂಥ ಭಯಂಕರ ಪಾಪಿಗಳಾಗಿದ್ದೇವೆ ಎಂಬುದನ್ನು ಪಾಪದ ವಿಷಯದಲ್ಲಿ ಆತನು ನಮಗೆ ತೋರಿಸಿಕೊಡ್ತಾನೆ. ಆದರೆ ಅಷ್ಟಕ್ಕೆ ಬಿಡೋದಿಲ್ಲ, ಅದರ ಬದಲಾಗಿ ನಮ್ಮನ್ನು ಮುಂದಕ್ಕೂ ದೇವರ ಕೃಪೆಯ ಮಾರ್ಗದ ಕಡೆಗೂ ಕೂಡ ಆತನು ನಡೆಸ್ತಾನೆ. ಪಾಪದಿಂದ ವಿಮೋಚನೆ ಹೊಂದಿ ನಾವು ದೇವರ ಮಕ್ಕಳಾಗೋದಕ್ಕೆ ದಾರಿಯನ್ನು ಕೂಡ ಆತನು ನಮಗೆ ತೋರಿಸಿಕೊಡ್ತಾನೆ. ಹಾಗಾಗಿ ನಮ್ಮನ್ನು ಹುಡುಕಿ ತನ್ನ ಬಳಿಗೆ ಬರುವಂತೆ ಪ್ರೇರೇಪಣೆಯನ್ನು ಉಂಟು ಮಾಡ್ತಾನೆ. ಪಾಪದಲ್ಲಿ ಮುಳುಗಿ ಸತ್ತು ಹೋಗಿದ್ದಂಥ ನಮ್ಮ ಹೃದಯಗಳಿಗೆ ಪರಿವರ್ತನೆಯನ್ನು, ಹೊಸ ಜೀವವನ್ನು ಕೊಡ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಓದಿದಂಥ ವೇದ ಭಾಗ ಯಜ್ಕೆಲನ ಗ್ರಂಥದಲ್ಲಿ 23:24-25 ಮುಂದಿನ ವಚನಗಳಲ್ಲಿ 25 ನಾವು ನೋಡೋದಾದರೆ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮನ್ನು ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ಕೊಡುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೋಡಿರಿ, ದೇವರ ಆತ್ಮನು ನಮ್ಮಲ್ಲಿ ಕೊಡಲ್ಪಡುವಾಗ ನಮ್ಮಲ್ಲಿ ಹೊಸತನ ಉಂಟಾಗುವಂತೆ, ನಾವು ಹೊಸಬರಾಗಿ ನಡೆದುಕೊಳ್ಳುವ ಹಾಗೆ, ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಮನಸ್ಸನ್ನು ಹೊಂದಿಕೊಳ್ಳುವ ಹಾಗೆ ದೇವರು ತನ್ನ ಆತ್ಮನ ಮೂಲಕವಾಗಿ ಕಾರ್ಯ ಮಾಡುವತನಾಗಿದ್ದಾನೆ. ಈ ನನ್ನ ವಾಕ್ಯ ಪ್ರಸಂಗವನ್ನು ನಾನು ಕಳೆದ ವಾರದಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬರು ಒಂದು ವಿಡಿಯೋ ತುಣುಕನ್ನು ಕಳಿಸಿದರು. ಆ ವಿಡಿಯೋದಲ್ಲಿ ಕಳೆದ ವರ್ಷದಲ್ಲಿ ನಡೆದಂಥ ಒಂದು ನಿಜವಾದಂಥ ಘಟನೆಯ ಕುರಿತಾಗಿತ್ತು. ಏನು ಘಟನೆ ಅಂದರೆ, ಹೋದ ವರ್ಷ ಮೇ ತಿಂಗಳಿನಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ ಅನ್ನುವಂಥ ಪಟ್ಟಣದಲ್ಲಿ ಒಬ್ಬ 4 ಬಾಲಕ ಅಕಸ್ಮಾತ್ತಾಗಿ ಬಹುಮಹಡಿಯ ಕಟ್ಟಡದಲ್ಲಿ 4 ಆತನು ನೇತಾಡ್ತಾ ಇದ್ದ, ಇನ್ನೇನು ಬಿದ್ದು ಹೋಗ್ತಾನೆ ಅನ್ನುವಂಥ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ ಎಲ್ಲ ನಿಂತುಕೊಂಡು ನೋಡ್ತಾ ಇರುವಾಗ ಒಬ್ಬ ಯವನಸ್ಥ ಏನು ಮಾಡ್ತಾನೆ ಅಂದರೆ, ಅವನು ಹಿಂದೆ ಮುಂದೆ ನೋಡದೆ ಓಡಿ ಬಂದು ಆ ಮಹಡಿಯನ್ನು ಒಂದೊಂದಾಗಿ ಆ ಬಾಲ್ಕನಿಯ ಸರಳುಗಳನ್ನು ಹಿಡಿದುಕೊಂಡು ಆತನ ಮೇಲಕ್ಕೆ ಏರಿ ಹೋಗಿ 4 ನೇತಾಡ್ತಾ ಇದ್ದಂಥ ಆ ಮಗುವಿನ ಕೈ ಹಿಡಿದು ಆ ಬಾಲ್ಕನಿಯೊಳಗೆ ಎತ್ತಿ ಇಳಿಸ್ತಾನೆ. ಈ ವಿಡಿಯೋ ಇಡೀ ಫ್ರಾನ್ಸ್ ದೇಶದಲ್ಲಿ ಹರಿದಾಡೋದಕ್ಕೆ ಪ್ರಾರಂಭವಾಯಿತು. ಎಲ್ಲರೂ ಅಯ್ಯೋಯ್ಯೋ, ಸತ್ತು ಹೋಗಬೇಕಾಗಿದ್ದಂಥ ಮಗುವನ್ನು ಅವನು ಬದುಕಿಸಿದ, ಯಾರವನು ಅಂತ ಎಲ್ಲರೂ ನೋಡುವಾಗ ಆ ವಿಡಿಯೋ ಹರಿದಾಡೋದ್ರ ಮೂಲಕವಾಗಿ ಎಲ್ಲ ಕಡೆಗಳಲ್ಲಿ ಪ್ರಸಿದ್ಧ ಆಯಿತು. ಮಾಧ್ಯಮದವರು ಬಂದರು, ಅವನು ಯಾರಂತ ನೋಡಬೇಕು, ಅವನ ವಿಷಯದಲ್ಲಿ ಇಂಟರ್ವ್ಯೂ ಮಾಡಬೇಕೆಂಬುದಾಗಿ ಎಲ್ಲ ಪರೀಕ್ಷೆ ಮಾಡೋದಕ್ಕೆ ಹುಡುಕಾಡಿ ಕನಿಗ ಆ ಮನುಷ್ಯನನ್ನು ಕಂಡುಕೊಳ್ತಾರೆ. 22 ಮಮ್ಮೂದು ಗಸಾಮ ಅನ್ನುವಂಥದ್ದು ಅವನ ಹೆಸರಂತೆ. ಮಮ್ಮೂದು ಗಸಾಮ ಎಂಬುದಾಗಿ ಅವನು
ಫ್ರಾನ್ಸ್ ದೇಶಕ್ಕೆ ಅಕ್ರಮವಾಗಿ ಬಂದಂಥ ಒಬ್ಬ ವಲಸೆಗಾರ, 22 ವರ್ಷದ ಅಕ್ರಮವಾಗಿ ಫ್ರಾನ್ಸ್ ದೇಶದಲ್ಲಿ ಬಂದಂಥ ಒಬ್ಬ ವಲಸೆಗಾರ ಅಂತ ಗೊತ್ತಾಯಿತು. ಅವನನ್ನು ಇಂಟರ್ವ್ಯೂ ಮಾಡಿದರು, ಏನು ಯಾಕೆ ನಿನಗೆ ಆ ಪ್ರೇರಣೆ ಆಯಿತು, ನೀನೇ ಹತ್ತಿ ಹೋಗಿ ಆ ಮಗುವನ್ನು ಉಳಿಸ್ಬೇಕನ್ನುವಂಥ ಪ್ರೇರಣೆ ಹೇಗಾಯಿತು ನಿನಗೆ ಅಂತ ಕೇಳುವಾಗ ಅವನು ಹೇಳಿದ, ನೋಡ್ರಿ ಆ ಮಗು ಬಿದ್ದು ಸಾಯುವುದನ್ನು ನನ್ನ ಕಣ್ಣಾರೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ, ಆದ್ದರಿಂದ ನಾನು ಹೋಗಿ ನಾನೇ ಹೋಗಿ ಬಡಬಡ ಮೇಲೆ ಹತ್ತಿ ಆ ಮಗುವನ್ನು ಸಂರಕ್ಷಣೆ ಮಾಡಿದೆ, ದೇವರು ನನಗೆ ಸಹಾಯ ಮಾಡಿದ ಅಂತ. ಈ ವಾರ್ತೆ ಎಲ್ಲ ಕಡೆಗಳಲ್ಲಿ ಹರಡಿತು, ಫ್ರಾನ್ಸ್ ದೇಶದ ತುಂಬ ಅದು ವೈರಲ್ ಆಯಿತು ಅಂತ ಹೇಳ್ತಾರೆ. ವೈರಲ್ ಆಗಿ ಎಲ್ಲರೂ ನೋಡಿದರು, ಎಲ್ಲರೂ ಗಮನಿಸಿದರು, ಎಲ್ಲರೂ ಪ್ರಶಂಸೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಕೊನೆಗೆ ಆ ಫ್ರಾನ್ಸ್ ದೇಶದ ಪ್ರೆಸಿಡೆಂಟ್ರವರೆಗೆ ಕೂಡ ಸುದ್ದಿ ಹೋಯಿತು. ಪ್ರೆಸಿಡೆಂಟ್ರವರು ಯಾರ ಮನುಷ್ಯ ಕರೆಸ್ರಿ ಎಂಬುದಾಗಿ ಹೇಳುವಾಗ ಅವನನ್ನು ಕರೆಸಿ ಅವನೊಟ್ಟಿಗೆ ಮಾತಾಡ್ತಾ ಅವನಿಗೆ ಪ್ರಶಂಸೆ ಮಾಡಿ, ಭಾಳ ಒಳ್ಳೆಯ ಕೆಲಸ ಮಾಡಿದಿ ನೀನು, ಒಂದು ಮಗುವಿನ ಜೀವ ಉಳಿಸಿದಿ, ಯಾರು ನೀನು, ಎಲ್ಲಿದವನು ಎಂಬುದಾಗಿ ಕೇಳುವಾಗ ಅವನು ಕಪ್ಪು ಬಣ್ಣದ ಮನುಷ್ಯ, ಅವನು ಹೇಳಿದ, ನಾನು ಮಾಲಿ ದೇಶದವನು, ಮಾಲಿ ದೇಶದಿಂದ ಇಲ್ಲಿ ಬಂದು ಅಕ್ರಮವಾಗಿ ಇದ್ದೇನೆ, ವಲಸೆಗಾರನಾಗಿ ನಾನು ಇಲ್ಲಿ ನನ್ನ ಪೌರತ್ವವನ್ನು ಪಡ್ಕೊಳ್ಬೇಕೆನ್ನುವಂಥ ಅಪೇಕ್ಷೆಯಿಂದ ಬಂದಿದ್ದೆ. ಆ ದಿವಸ ಆ ಮಗು ಬೀಳುವಂಥದ್ದನ್ನು ನೋಡೋದಕ್ಕೆ ಆಗಲಿಲ್ಲ, ಆದ್ದರಿಂದ ನಾನೇ ಓಡಿ ಹೋಗಿ ಮೇಲಕ್ಕೆ ಏರಿ ಆ ಮಗುವನ್ನು ಸಂರಕ್ಷಿಸಿದೆ ಅಂತ ಹೇಳುವಾಗ ನೋಡಿರಿ, ಅಲ್ಲಿ ಆ ಪ್ರೆಸಿಡೆಂಟ್ ಅವನಿಗೆ ಭಾಳಷ್ಟು ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮಾಡೋದು ಮಾತ್ರವಲ್ಲ, ಅವನಿಗೆ ಕೂಡಲೇ ಒಂದು ಬಂಗಾರದ ಪದಕವನ್ನು ಕೊಟ್ಟು, ಕೂಡಲೇ ಆ ಫ್ರಾನ್ಸ್ ದೇಶದ ಪೌರತ್ವವನ್ನು ಅವನಿಗೆ ಕೊಟ್ಟು, ಅವನಿಗೆ ಈ ಫೈರ್ ಬ್ರಿಗೇಡ್ನಲ್ಲಿ ಅಗ್ನಿಶಾಮಕ ದಳದಲ್ಲಿ ಒಂದು ಕೆಲಸವನ್ನು ಕೂಡ ಕೊಡ್ತಾರೆ. ಹೌದು ಪ್ರಿಯರು, 2000 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಒಬ್ಬ ಯವನಸ್ಥ, ನಾವು ಪಾಪದಲ್ಲಿ ಬಿದ್ದು ಸಾಯುವಂಥದ್ದನ್ನು ನೋಡಲಾರದೆ ಆತನು ತಾನಾಗಿಯೇ ಬಂದು ಕ್ರೂಜೆಯ ಕಂಬವನ್ನೇರಿ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಸಮರ್ಪಿಸಿ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಅನ್ಯರಾಗಿದ್ದಂಥ ನಮಗೆ, ದೇವರ ಮಕ್ಕಳಾಗದೇ ಇರುವಂಥ ನಮಗೆ ಆತನು ದೇವರ ಮಕ್ಕಳ ಪದವಿಯನ್ನು, ಆ ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆಯನ್ನು ಅನುಗ್ರಹಿಸಿದ ಅಂತ ಎಫೆಸ್ದವರಿಗೆ ಬರೆಯುವಾಗ ಪೌಲನು ಹೇಳ್ತಾನೆ. ಎಫೆಸ್ದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 19ನೇ ವಚನದಲ್ಲಿ ಹೇಳ್ತಾನೆ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಎಲ್ಲಿಂದಲೋ ಬಂದಿದ್ದಂಥ ಒಬ್ಬ ಅಕ್ರಮ ವಲಸೆಗಾರನಿಗೆ ಆ ದೇಶದ ಪೌರತ್ವವನ್ನು ಕೊಟ್ಟರು. ಇವತ್ತು ದೇವರು ನಮ್ಮನ್ನು ಕೂಡ ಬದುಕಿಸುವುದಕ್ಕೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನೇ ಕಳುಹಿಸಿಕೊಟ್ಟು ಆತನ ಮೂಲಕವಾಗಿ ಪರಲೋಕ ರಾಜ್ಯದ ಪೌರತ್ವವನ್ನು ನಾವು ಪಡೆಯುವ ಹಾಗೆ ನಮಗೆ ಸಹಾಯ ಮಾಡಿದ್ದಾನೆ. ದೇವರ ವಾಕ್ಯ ಅದರ ವಿಷಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ನೋಡುವಾಗ, ರೋಮಾಪುರ 8:14ರಲ್ಲಿ ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಮತ್ತು ಯೇಸು ಸ್ವಾಮಿ ವಿಷಯದಲ್ಲಿ ಕೂಡ ಯೋಹಾನನು ತನ್ನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 12ನೇ ವಚನದಲ್ಲಿ ಹೇಳ್ತಾನೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ. ಹೌದು ಪ್ರಿಯರ, ಏನೂ ಅಲ್ಲದಂಥ ಪಾಪದಲ್ಲಿಯೇ ಬಿದ್ದು ಸತ್ತು ಹೋಗಬೇಕಾಗಿದ್ದಂಥ ನಮಗೆ ಆತನು ವಿಶೇಷವಾದ ರೀತಿಯ ಗೌರವವನ್ನು ಕೊಟ್ಟು ತನ್ನ ಪ್ರಾಣವನ್ನೇ ಕೊಡೋದರ ಮೂಲಕವಾಗಿ ನಾವು ದೇವರ ಮಕ್ಕಳಾಗುವಂತೆ ಮಾಡಿದ. ಇವತ್ತು ಪವಿತ್ರಾತ್ಮನು ನಮ್ಮ ಆತ್ಮಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಬರುವುದರ ಮೂಲಕವಾಗಿ ನಾವು ಆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಹೊಂದಿಕೊಳ್ಳುವಂತೆ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಕೊರಿಂಥದವರಿಗೆ ಬರೆದ 12ನೇ ವಚನದಲ್ಲಿ ಕೊರಿಂಥದವರಿಗೆ ಬರೆದ 12:3ರಲ್ಲಿ ಹೇಳುತ್ತದೆ, ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಆ ಯೇಸುವನ್ನು ನಮ್ಮ ಜೀವನದಲ್ಲಿ ಅಂಗೀಕರಿಸಿಕೊಳ್ಳುವಾಗ ಪವಿತ್ರಾತ್ಮನ ಪ್ರೇರಣೆಯ ಮೂಲಕವಾಗಿ ನಾವು ಯೇಸುವನ್ನು ನಮ್ಮ ರಕ್ಷಕನು, ನಮ್ಮ ಕರ್ತನು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ ಎಂಬುದನ್ನು ಈ ಪವಿತ್ರಾತ್ಮನ ಕಾರ್ಯ ನಮ್ಮಲ್ಲಿ ನಡೆಯುತ್ತದೆ. ಮೊದಲನೇದಾಗಿ ನಾವು ನೋಡಿದ ಹಾಗೆ ನಮಗೋಸ್ಕರವಾಗಿ, ನಮಗಾಗಿ ಆತನು ಕಾರ್ಯ ಮಾಡ್ತಾನೆ. ಎರಡನೇದಾಗಿ ನಮ್ಮ ಒಳಗೆ ಆತನು ಕಾರ್ಯ ಮಾಡ್ತಾನೆ. ಪವಿತ್ರಾತ್ಮನು ನಮ್ಮ ಒಳಗೆ ಕಾರ್ಯ ಮಾಡ್ತಾನೆ.
ಪಾಪದ ಅರುಹನ್ನು ಹುಟ್ಟಿಸ್ತಾನೆ ಅಂತ ನೋಡಿದೆವು. ಪಾಪದ ಅರುಹನ್ನು ಹುಟ್ಟಿಸೋದು ಮಾತ್ರವಲ್ಲ, ನಾವು ದೇವರ ಕೃಪೆಯ ಮಾರ್ಗದ ಕಡೆಗೆ ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ಆತನು ಮಾಡಿದಂಥ ಆ ರಕ್ಷಣೆಯ ಕಾರ್ಯದ ಕಡೆಗೆ ಬರುವ ಹಾಗೆ ನಮ್ಮನ್ನು ನಡೆಸಿ ನಮ್ಮಲ್ಲಿ ಪವಿತ್ರಾತ್ಮನ ಪ್ರೇರಣೆಯನ್ನು ಉಂಟು ಮಾಡ್ತಾನೆ, ನಮ್ಮ ಜೀವಿತಗಳ ಅಮೂಲಕವಾಗಿ ಪರಿವರ್ತನೆ ಹೊಂದುವ ಹಾಗೆ ಕೃಪೆ ತೋರ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸುವಿನ ಕಡೆಗೆ ನಿಕೋದೇಮನು ಬರ್ತಾನೆ. ನಿಕೋದೇಮನು ಬಂದು ಯೇಸುವಿನೊಟ್ಟಿಗೆ ಆತನು ಸಂಭಾಷಣೆಯನ್ನು ಮಾಡ್ತಾ ಹೊಸದಾಗಿ ಹುಟ್ಟುವುದರ ವಿಷಯದಲ್ಲಿ ಆಲೋಚನೆ ಮಾಡ್ತಾರೆ. ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರುವುದೇ ಇಲ್ಲ ಅಂತ. ಕರ್ತನಲ್ಲಿ ಪ್ರಿಯರೇ, ಈ ಪವಿತ್ರಾತ್ಮನು ನಮ್ಮಲ್ಲಿ ಅಂಥ ಹೊಸತನವನ್ನು ಉಂಟು ಮಾಡ್ತಾನೆ. ಆತ್ಮನಿಂದ ನಾವು ಹೊಸಬರಾಗಿ ಹುಟ್ಟಬೇಕು, ಹೊಸಬರಾಗಿ ನಡೆದುಕೊಳ್ಳಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಅಪೋಸ್ತಲನವನು ಹೇಳ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4:6ರಲ್ಲಿ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಿಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ನೋಡ್ರಿ, ನಮ್ಮ ಹೃದಯಗಳಲ್ಲಿ ಆ ಪವಿತ್ರಾತ್ಮನು ಬರುವುದರ ಮೂಲಕವಾಗಿ ನಮ್ಮನ್ನು ಶುದ್ಧಿ ಮಾಡಿ ನಾವು ದೇವರನ್ನು ಅರಿತುಕೊಳ್ಳುವಂತೆ, ದೇವರನ್ನು ಅಪ್ಪ ತಂದೆ ಎಂಬುದಾಗಿ ನಾವು ಕೂಗಿ ಸ್ವೀಕಾರ ಮಾಡಿಕೊಳ್ಳುವ ಹಾಗೆ ನಮ್ಮ ಜೀವನದಲ್ಲಿ ಆತನು ಕಾರ್ಯ ಮಾಡ್ತಾನೆ. ಯೇಸು ಕ್ರಿಸ್ತನು ಸಾಧಿಸಿದಂಥ ವಿಮೋಚನೆಯನ್ನು ನಾವು ಸ್ವತಃ ನಾವೇ ವೈಯಕ್ತಿಕವಾಗಿ ಪ್ರತಿಯೊಬ್ಬೊಬ್ಬರು ನೈಜ ರೂಪದಲ್ಲಿ ಅನುಭವಿಸುವ ಹಾಗೆ ಪವಿತ್ರಾತ್ಮನು ನಮ್ಮೊಳಗೆ ಕಾರ್ಯ ಮಾಡ್ತಾನೆ. ನಮ್ಮನ್ನು ಶುದ್ಧೀಕರಿಸಿ ದೇವರ ಮಕ್ಕಳಾಗಿ ದೇವರನ್ನು ನಾವು ಕಾಣುವ ಹಾಗೆ ಕೃಪೆ ತೋರ್ತಾನೆ. 28 ಜುಲೈ 2012 ನನ್ನ ಜೀವನದಲ್ಲಿ ಭಾಳ ವಿಶೇಷವಾದಂಥ ದಿವಸ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರೋ ಹಾಗೆ ಆ ದಿವಸದಲ್ಲಿ ದೇವರು ಕೃಪೆಯಿಂದ ಈ ಒಂದು ಸ್ಥಾನಕ್ಕೆ ನನ್ನನ್ನು ಏರಿಸಿದ, ಪ್ರತಿಷ್ಠೆಪಡಿಸಿದ. ಅದೊಂದು ಬಹಳ ವಿಶೇಷವಾದಂಥ, ಮರೆಯಲಾರದಂಥ ಗೌರವ. ದೇವರು ನನಗೆ ದಯಪಾಲಿಸಿದ್ದು. ಆ ದಿವಸ ಇನ್ನೊಂದು ಸಣ್ಣ ಘಟನೆ, ಮರೆಯಲಾರದಂಥ ಒಂದು ಘಟನೆ ಆಯಿತು. ನಾನು ಆವಾಗ ಹುಬ್ಬಳ್ಳಿಯಲ್ಲಿ ಇರುವಂಥ ಅಸೆನ್ಷನ್ ದೇವಾಲಯದಲ್ಲಿ ಸಭಾಪಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಬಿಷಪ್ಪಾಗಿ ಆಯ್ಕೆಯಾಗಿ ಪ್ರತಿಷ್ಠೆಯ ದಿವಸವನ್ನು 28 ಜುಲೈ 2012 ಗೊತ್ತುಪಡಿಸಿದರು. ಆದರೆ ಹಿಂದಿನ ದಿವಸವೇ ನಾವೇನು ಮಾಡಿದ್ವಿ ಅಂದರೆ, ನಾನು ನನ್ನ ಪತ್ನಿ ಮಗಳು ಮೂವರು ಬಂದು ಇಲ್ಲಿ ಧಾರವಾಡದಲ್ಲಿರುವಂಥ ರಿಟ್ರೀಟ್ ಕಂಬ್ಲೇ ಟ್ರೈನಿಂಗ್ ಸೆಂಟರ್ನಲ್ಲಿಯೇ ಒಂದು ರೂಮನ್ನು ತೆಗೆದುಕೊಂಡು ಅಲ್ಲೇ ಇದ್ದು ಅಲ್ಲಿಂದ ಸಿದ್ಧರಾಗಿ ನಾವು ಮರುದಿವಸ ಬೆಳಗ್ಗೆ ಹೋಲಿ ನೇಮ್ ಕತೀಡ್ರಲ್ಗೆ ಹೋಗೋಣ, ಅಲ್ಲಿ ಪ್ರತಿಷ್ಠೆ ಆರಾಧನೆ ಎಂಬುದಾಗಿ ನಾವು ಬಂದಿದ್ದಾಗ ಅವತ್ತೇನಾಯ್ತಂದರೆ, ನಮ್ಮ ಸಭಾ ಪ್ರಾಂತ್ಯಕ್ಕೆ ಆವಾಗ ಮಾಡರೇಟರ್ ಕಮಿಷನರ್ ಆಗಿ ರೈಟ್ ರೆವರೆಂಡ್ ಡಾಕ್ಟರ್ ಸದಾನಂದ, ಜಾನ್ ಸದಾನಂದ ಅವರಿದ್ದರು. ಅವರು ನನಗೆ ಹಿಂದಿನ ದಿವಸದಲ್ಲಿ ಮಾತಾಡ್ತಾ ಹೇಳಿದರು ಏನಂದರೆ, ನೀವು ಬಿಳಿ ಬಟ್ಟೆನೇ ಹಾಕಿಕೊಳ್ಳಬೇಕು, ಬಿಳಿ ಪ್ಯಾಂಟು, ಬಿಳಿ ಶರ್ಟು, ಅದರ ಮೇಲೆ ಮತ್ತೆ ನಿಮ್ಮ ಬಿಳಿಯ ಬಿಷಪ್ಪರ ಅರೆ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕೆಂಬುದಾಗಿ. ನಾವು ಬೆಳಿಗ್ಗೆ ಸಿದ್ಧರಾಗಿ ಅಲ್ಲಿ RLTCಯಲ್ಲಿ ಬೆಳಗಿನ ತಿಂಡಿಯನ್ನು ಮಾಡೋದು, ಬೆಳಗಿನ ಉಪಹಾರವನ್ನು ಮಾಡೋದಕ್ಕೆ ಅಲ್ಲಿ ಕುಳಿತುಕೊಂಡಾಗ ನನಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಾನು ಕುಳಿತಂಥ ಕುರ್ಚಿಯ ಮೇಲೆ ಆ ಕುರ್ಚಿಯ ಹೊರಗುವ ಭಾಗಕ್ಕೆ, ಹಿಂದಿನ ಭಾಗಕ್ಕೆ ಚಹಾ ಬಿದ್ದಿತ್ತು. ಯಾರು ಬೀಳಿಸಿದ್ರೋ ಗೊತ್ತಿಲ್ಲ, ಅದು ಯಾರೋ ಗೊತ್ತಿಲ್ಲದೆ ಬೀಳಿಸಿದ್ದಾರೆ, ಅದನ್ನು ಒರೆಸಿರಲಿಲ್ಲ. ನನಗೆ ಗೊತ್ತಾಗದೆ ನಾನು ಹಾಗೆ ಕೂತ್ಕೊಂಡಾಗ ನನ್ನ ಹೊಸ ಬಟ್ಟೆಗೆ ಆ ಚಹಾದ ಕಲೆ ಆಗಿಬಿಡ್ತು. ನೋಡಿದವರೆಲ್ಲ ಏನೋ ಆಗಿದ್ರಿ, ಅಂಗಿ ಬಟ್ಟೆ ಹೊಲಸತ್ತಿದೆ, ಏನೋ ಆಗಿದೆ ಎಂಬುದಾಗಿ ಹೇಳುವಾಗ, ಅವತ್ತು ಅದನ್ನು ಬದಲು ಮಾಡುವುದಕ್ಕೂ ಕೂಡ ನನಗೆ ಬೇರೆ ಶರ್ಟ್ಗಳು ಇರಲಿಲ್ಲ, ವೈಟ್ ಶರ್ಟ್, ಅದಕ್ಕೋಸ್ಕರವಾಗಿ ಅದನ್ನೇ ಹಾಕಿಕೊಂಡು ಹಾಗೆ ಹೋದೆ. ಭಾಳ ಬೇಸರವಾಯಿತು, ಹೊಸ ಬಟ್ಟೆಗೆ ಕಲೆ ಆಗಿಬಿಡ್ತಲ್ಲ ಅಂತ. ಚಹಾದ ಕಲೆ ಗೊತ್ತಿದೆ ಎಲ್ಲರಿಗೆ, ಚಹಾ ಬಟ್ಟೆ ಮೇಲೆ ಬಿದ್ದರೆ ಅದು ಕಲೆ ಬೇಗ ಹೋಗುವುದಿಲ್ಲ. ಏನು ಮಾಡೋದು ಅಂತ ನಾನು ಭಾಳ ಆಲೋಚನೆ ಮಾಡಿ ಕೊನೆಗೆ ಮಾರನೇ ದಿವಸ ಅದನ್ನು ತಕ್ಕೊಂಡು ಹೋಗಿ
ಅದನ್ನು ಹೊಲಿದಂಥ ಟೇಲರ್ ಬಳಿಯಲ್ಲಿ ತೋರಿಸಿದೆ, ನೋಡ್ರಿ ಹೀಗೆ ಆಗಿಬಿಟ್ಟಿದೆ, ಯಾರ ತಪ್ಪಲ್ಲ ಅದು, ಅಕಸ್ಮಾತ್ತಾಗಿ ಆಗಿಬಿಟ್ಟಿದೆ, ಗೊತ್ತಿಲ್ಲದ ಹಾಗೆ ಆಗಿದೆ, ಈ ಕಲೆಯನ್ನೇನಾದರೂ ತೆಗೆಯೋದಕ್ಕೆ ಆಗ್ತದಾ ನೋಡ್ರಿ ಎಂಬುದಾಗಿ ಹೇಳಿದೆ. ಅದಕ್ಕೆ ಅವರು, ಅಯ್ಯೋ ಈ ಚಾ ಕಲೆ ಹೋಗೋದಿಲ್ಲರಿ, ಅದು ಭಾಳ ಬೇಗ ಹೋಗೋದಿಲ್ಲ, ಅದು ಹಾಗೆ ಇರ್ತದೆ, ಆದರೂ ಪ್ರಯತ್ನ ಮಾಡ್ತೀನಿ, ಇಲ್ಲಿ ಪಕ್ಕದಲ್ಲಿ ಲಾಂಡ್ರಿ ಇದೆ, ಅವ್ರ ಕಡೆಯಲ್ಲಿ ಕೊಟ್ಟು ಅವರೇನಾದರೂ ತೆಗಿತಾರೆ ನೋಡೋಣ ಅಂತ ಕೇಳ್ತೇನೆ ಅಂದರು. ಕೇಳುವಾಗ ದೇವ್ರ ಕೃಪೆಯಿಂದ ಆ ಲಾಂಡ್ರಿಯವರು ಆ ಕಲೆಯನ್ನೆಲ್ಲ ತೆಗೆದು ಮತ್ತೆ ಬಿಳಿ ಶರ್ಟನ್ನು ಶುಭ್ರವಾಗಿ ನನಗೆ ಒದಗಿಸಿಕೊಟ್ರು. ಕರ್ತನ ಪ್ರಿಯರೇ, ಹೊರಗಿನ ತೋರಿಕೆಯ ಬಟ್ಟೆ, ಹೊರಗಿನ ವಸ್ತುಗಳನ್ನು ನಾವು ಶುಭ್ರ ಮಾಡಬಹುದು, ಆದರೆ ಆಂತರ್ಯದಲ್ಲಿರುವಂಥ ಕಲೆಗಳು, ನಮ್ಮ ಹೃದಯದಲ್ಲಿ ನಮ್ಮ ಜೀವಿತಗಳಲ್ಲಿರುವಂಥ ಕಲೆಗಳು, ಪಾಪದ ಕಲೆಗಳು, ನಾನು ಪಾಪಿ ಅನ್ನುವಂಥ ಅರುಹು ನನ್ನಲ್ಲಿ ಬಂದು ಅದನ್ನು ಅರಿಕೆ ಮಾಡಿಕೊಳ್ಳುವ ತನಕ ಅದು ಶುದ್ಧವಾಗುವುದಿಲ್ಲ. ದೇವರ ವಾಕ್ಯದಲ್ಲಿ ದೇವರು ಅದಕ್ಕೆ ಮಾರ್ಗ ಮಾಡಿಕೊಟ್ಟಿದ್ದಾನೆ, ಕಲೆಗಳನ್ನು ತೊಳೆದು ಶುಭ್ರ ಮಾಡುವಂಥ ಮಾರ್ಗ. ಯೇಸುಸ್ವಾಮಿಯ ರಕ್ತದ ಮೂಲಕವಾಗಿಯೇ ನಮ್ಮ ಪಾಪದ ಕಲೆಗಳು ತೊಳೆಯಲ್ಪಟ್ಟು ಶುಭ್ರವಾಗಲಿಕ್ಕೆ ಸಾಧ್ಯತೆ ಇದೆ. ಯೋಹಾನನ್ನು ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆಯ ಮೊದಲನೇ ಅಧ್ಯಾಯದ 7ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ, ಯೋಹಾನನ್ನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದ 7ನೇ ವಚನದ 2ನೇ ಭಾಗದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಮ್ಮನ್ನು ಶುದ್ಧಿ ಮಾಡುತ್ತದೆ, ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಅಂತ. ಹೊರಗಿನ ಕಲೆಗಳಲ್ಲ ಪ್ರಿಯರೇ, ನಮ್ಮ ಆಂತರ್ಯದ ಕಲೆಗಳು, ನಮ್ಮ ಜೀವಿತದಲ್ಲಿ ನಾವು ಮಾಡಿದಂಥ ಪಾಪದ ಕಲೆಗಳು, ಅವು ಶುದ್ಧವಾಗಬೇಕಾದರೆ ಯೇಸುವಿನಲ್ಲಿ ನಾವು ನಂಬಿಕೆ ಇಡಬೇಕು, ಆತನನ್ನು ಕರ್ತನೆಂದು ಒಪ್ಪಿಕೊಂಡು ಅಂಗೀಕರಿಸಿಕೊಳ್ಳಬೇಕು, ಆತನಿಂದಲೇ, ಆತನ ಪವಿತ್ರ ರಕ್ತದಿಂದಲೇ ನಮಗೆ ಶುದ್ಧೀಕರಣ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡು ಆತನ ಬಳಿಗೆ ಬರುವುದಾದರೆ ಪವಿತ್ರಾತ್ಮ ಅದಕ್ಕೆ ನಮ್ಮನ್ನು ಪ್ರೇರೇಪಿಸ್ತಾನೆ, ನಮ್ಮೊಳಗೆ ಕಾರ್ಯ ಮಾಡ್ತಾನೆ. ದೇವರ ವಾಕ್ಯ ಹೇಳುತ್ತದೆ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದ 17ನೇ ವಚನವನ್ನು ನಾವು ನೋಡುವಾಗ, ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದ 17ನೇ ವಚನದ 2ನೇ ಭಾಗವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀವು ಆತನನ್ನು ಬಲ್ಲಿರಿ. ಆತನ ಯಾರೆಂದರೆ ಸಹಾಯಕ ಆತ್ಮನು, ಆತನನ್ನು ನೀವು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ಇರುವನು. ಪವಿತ್ರಾತ್ಮನು ನಮ್ಮ ಬಳಿಯಲ್ಲೇ ಇರುವುದಕ್ಕಾಗಿ, ನಮ್ಮ ಒಳಗೆ ಇರುವುದಕ್ಕಾಗಿ ಕೊಡಲ್ಪಟ್ಟವನು. ಆದ್ದರಿಂದ ಆತನಿಗೆ ನಾವು ಕಾರ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಆಂತರ್ಯವನ್ನೆಲ್ಲ ಪರಿವರ್ತಿಸಿ ದೇವರ ಮಕ್ಕಳಾಗಿ ನಾವು ಬದಲಾಗುವ ಹಾಗೆ ದೇವರು ನಮ್ಮಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಇನ್ನು ಕೊನೆಯದಾಗಿ ಪ್ರಿಯರೇ, ದೇವರ ಆತ್ಮನು ನಮ್ಮ ಮೂಲಕವಾಗಿ ಕಾರ್ಯ ಮಾಡ್ತಾನೆ. ಥ್ರೂ ಅಸ್ ಈ ವರ್ಕ್ಸ್ ಥ್ರೂ ಅಸ್, ನಮ್ಮ ಮೂಲಕವಾಗಿ ಆತನು ಕಾರ್ಯ ಮಾಡ್ತಾನೆ. ಯೇಸುಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ಅಪೋಸ್ತಲರಿಗೆ ಹೇಳಿದ, ನೀವು ಕಾಯ್ದುಕೊಂಡಿರಿ, ನನ್ನ ಆತ್ಮನನ್ನು ನಿಮ್ಮ ಬಳಿಯಲ್ಲಿ ಕಳಿಸ್ತೇನೆ. ಆತನು ಬಂದಾಗ ನೀವೇನು ಮಾಡಬೇಕಂದ್ರೆ, ನೀವೆಲ್ಲ ಕಡೆಗಳಲ್ಲಿ ಹೋಗಿ ನನಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಅವತ್ತು ಆ 12 ಜನ ಶಿಷ್ಯರು ಅವತ್ತು ಹೊರಟು ಬಂದು ಈ ಸೇವೆಯನ್ನು ಬಲವಾದ ರೀತಿಯಲ್ಲಿ ಪವಿತ್ರಾತ್ಮನ ಬಲದಿಂದ ಮಾಡಿದ್ದರಿಂದ ಇವತ್ತು ನಾನು ನೀವು ಎಲ್ಲರೂ ಕರ್ತನನ್ನು ಕಂಡುಕೊಳ್ಳೋದಕ್ಕೆ ಶಕ್ತರಾಗಿದ್ದೇವೆ. ಪ್ರಿಯರೇ, ಯೇಸುಸ್ವಾಮಿ ಇವತ್ತು ನಮ್ಮಿಂದ ಕೂಡ ಅದನ್ನೇ ಬಯಸ್ತಾನೆ. ದೇವರ ಆತ್ಮನು ನಿಮ್ಮ ಬಳಿಯಲ್ಲಿದ್ದಾನೆ, ನಿಮ್ಮೊಳಗೆ ಇದ್ದಾನೆ. ಆತನನ್ನು ನೀವು ಅಂಗೀಕರಿಸಿರಿ, ಆತನ ಪ್ರೇರಣೆಯಂತೆ ನೀವು ನಡೆದುಕೊಳ್ಳಿರಿ, ಆವಾಗ ನೀವು ನನ್ನ ಸಾಧನಗಳಾಗ್ತೀರಿ. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರಿಗೆ ನೀವು ಸುವಾರ್ತೆಯನ್ನು ಸಾರಿ ಅವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಬೇಕು. ಒಬ್ಬ ಮನುಷ್ಯ ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಿಸುವಂಥ ಕೆಲವು ಹವ್ಯಾಸಗಳು ಅನೇಕರಿಗಿರ್ತವೆ. ಒಬ್ಬ ಮನುಷ್ಯನಿಗೆ ಪಿಟೀಲು ಬಾರಿಸೋದು, ಪಿಟೀಲು ಸಂಗ್ರಹ ಮಾಡುವಂಥ ಒಂದು ಹವ್ಯಾಸ ಇತ್ತಂತೆ. ಅವನು ಭಾಳಷ್ಟು ಬೆಲೆ, ಎಷ್ಟು ಬೆಲೆ ಇದ್ದರೂ ಕೂಡ ಎಲ್ಲೇ ಇದ್ದರೂ ಅವುಗಳನ್ನೆಲ್ಲ ಹುಡುಕಿಕೊಂಡು ಬಂದು ತನ್ನ ಮನೆ ತುಂಬ ಪಿಟೀಲುಗಳನ್ನು ಸಂಗ್ರಹಿಸಿಟ್ಟಿದ್ದಂತೆ. ಬಂದವರೆಲ್ಲ ಕೇಳ್ತಾ ಇದ್ರು, ಎಷ್ಟೊಂದು ಪಿಟೀಲುಗಳನ್ನು ಇಟ್ಕೊಂಡಿದ್ದೀರಲ್ಲ. ಹೌದು, ಅದು ನನ್ನ ಹವ್ಯಾಸ ಅಂತ. ಒಬ್ಬರು ಯಾರೋ ಕೇಳಿದ್ರು, ನಿಮಗೆ ಬಾರಿಸೋದಕ್ಕೆ ಬರ್ತದಾ ಅಂತ ಹೇಳುವಾಗ, ಇಲ್ಲ ನನಗೆ ಬಾರಿಸೋಕ್ಕೆ ಬರೋದಿಲ್ಲ, ಬರೀ ಪಿಟೀಲು ಸಂಗ್ರಹ ಮಾಡಿಡೋದಷ್ಟೇ. ಅಯ್ಯೋ ಎಂಥ ಲಾಸ್ ರೀ ಇದೆಲ್ಲ, ಒಳ್ಳೊಳ್ಳೆ ಪಿಟೀಲುಗಳನ್ನು ಇಟ್ಕೊಂಡಿದ್ದೀರಿ, ಅದನ್ನು ಯಾರಾದರೂ ಬಾರಿಸೋರ ಕೈಯಲ್ಲಿ ಕೊಟ್ಟರೆ ಅದು ಉಪಯೋಗ ಆಗ್ತದೆ, ಅನೇಕರಿಗೆ ಅದರಿಂದ ಒಳ್ಳೆಯ ಸಂಗೀತಗಳನ್ನು ಕೇಳುವಂಥ ಅವಕಾಶ ಆಗ್ತದೆ ಅಂತ ಹೇಳಿದರು. ಇವತ್ತು ದೇವರು ನಮ್ಮೊಳಗೂ ಆತ್ಮನನ್ನು ಇಟ್ಟಿದ್ದಾನೆ ಪ್ರಿಯರೇ. ಅದು ಬರೀ ಸಂಗ್ರಹವಾಗಿ ನಮ್ಮ ಹೊಳೆಯಲ್ಲಿ ನಮ್ಮ ಜೀವನದಲ್ಲಿ ಉಳಿಯಬಾರದು.
ನಮ್ಮ ಜೀವನದಲ್ಲಿ ಅದು ಇಟ್ಟುಕೊಳ್ಳುವುದಕ್ಕೆ ಮಾತ್ರವಲ್ಲ, ಅದನ್ನು ಕೊಡುವುದಕ್ಕೋಸ್ಕರವಾಗಿ ನಮ್ಮ ಮೂಲಕವಾಗಿ ಇತರರಿಗೆ ಕೂಡ ಅದು ಹರಿದು ಹೋಗುವಂಥ ಉಪಯೋಗಕ್ಕಾಗಿ ಪ್ರಯೋಜನಕ್ಕಾಗಿ ಅದು ಕೊಡಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರು ನಮ್ಮಲ್ಲಿರುವಾಗ ನಮ್ಮನ್ನು ಪ್ರೇರೇಪಿಸ್ತಾನೆ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾನೆ, ನಮ್ಮ ಮೂಲಕವಾಗಿ ಇತರರನ್ನು ಕೂಡ ಪರಿವರ್ತಿಸಿ ಇಡೀ ವ್ಯಕ್ತಿತ್ವ, ಇಡೀ ಸಮಾಜ, ಇಡೀ ಸಭೆ, ನಮ್ಮ ಇಡೀ ಸೃಷ್ಟಿಯೇ ಪರಿವರ್ತನೆ ಆಗುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡ್ತಾನೆ. ಆದ್ದರಿಂದಲೇ ಇವತ್ತಿನ ನಮ್ಮ ಪ್ರಸ್ತಾಪ, ದೇವರ ಆತ್ಮನೇ ಬಾ ಇಡೀ ಸೃಷ್ಟಿಯನ್ನು ಪರಿವರ್ತನೆಗೊಳಿಸು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8:22-27 ವಚನಗಳಲ್ಲಿ ನಾವು ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:22-27 ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಡೀ ಸೃಷ್ಟಿಯೆಲ್ಲ ನರಳುತ್ತಾ ಇದೆ, ವಿಮೋಚನೆಗಾಗಿ, ಬಿಡುಗಡೆಗಾಗಿ ಕಾಯ್ತಾ ಇದೆ. ಮನುಷ್ಯರಾದ ನಾವು ಮಾತ್ರವಲ್ಲ, ಇಡೀ ಸೃಷ್ಟಿಯೆಲ್ಲ ಬಿಡುಗಡೆಗಾಗಿ ಕಾಯ್ತಾ ಇದೆ. ಅದು ದೇವರ ಆತ್ಮನಿಗೆ ಗೊತ್ತಿದೆ. ಆದ್ದರಿಂದ ಆ ದೇವರ ಆತ್ಮನು ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರವಾಗಿ ಭಿನ್ನಹ ಮಾಡ್ತಾನೆ ಅಂತ ದೇವರ ವಾಕ್ಯ. ಇಡೀ ಸೃಷ್ಟಿಗೋಸ್ಕರವಾಗಿ ಪವಿತ್ರಾತ್ಮನು ಮಾತಿಲ್ಲದ ನರಳಾಟದಿಂದ ಆತನು ಹೋರಾಟ ಮಾಡ್ತಾನೆ. ದೇವರ ರಾಜ್ಯದ ಸ್ಥಾಪನೆಗಾಗಿ, ದೇವರ ರಾಜ್ಯದ ಮುಂದುವರಿಕೆಗೋಸ್ಕರವಾಗಿ, ಇಡೀ ಸೃಷ್ಟಿಯ ವಿಮೋಚನೆಗಾಗಿ, ನಮ್ಮೆಲ್ಲರ ವಿಮೋಚನೆಗಾಗಿ ಆತನು ಪ್ರೀತಿಯಿಂದ ಕಾಯ್ದುಕೊಂಡಿದ್ದಾನೆ. ಆದ್ದರಿಂದ ಆ ಆತ್ಮನನ್ನು ನಾವು ನಮ್ಮಲ್ಲಿಯೇ ಉಳಿಸಿಕೊಳ್ಳಬಾರದು. ದೇವರ ವಾಕ್ಯ ಹೇಳುತ್ತದೆ ತೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ, ತೆಸಲೋನಿಕದವರಿಗೆ ಬರೆದ 5:19 ಹೇಳುತ್ತದೆ, ದೇವರ ಆತ್ಮನನ್ನು ನಂದಿಸಬೇಡ್ರಿ. ದೇವರ ಆತ್ಮ ನಿಮ್ಮಲ್ಲಿ ಹೊತ್ತಿ ಉರಿಯುತ್ತಾ ಇದೆ. ಆ ಪಂಚಾಶತ್ತಮದ ದಿವಸ ಅದು ಬೆಂಕಿಯೋಪಾದಿಯಲ್ಲಿ ಬಂದು ಶಿಷ್ಯರ ತಲೆಗಳ ಮೇಲೆ ಉರಿಯುವ ನಾಲಿಗೆ ಹಾಗೆ ಕುಳಿತುಕೊಂಡಿತು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮಲ್ಲಿ ಪ್ರಜ್ವಲಿಸುವಂಥ ಆತ್ಮನನ್ನು ನಾವು ನಂದಿಸಬಾರದು, ಅದಕ್ಕೆ ಅಪಚಾರ ಮಾಡಬಾರದು, ಅದಕ್ಕೆ ವಿರುದ್ಧವಾಗಿ ಪಾಪ ಮಾಡಬಾರದು, ಅದಕ್ಕೆ ಕ್ಷಮೆಯೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ಆತ್ಮನನ್ನು ನಮ್ಮ ಜೀವನದಲ್ಲಿ ನಾವು ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲ, ಅದು ನಮ್ಮ ಮೂಲಕವಾಗಿ ದೇವರ ರಾಜ್ಯದ ಸ್ಥಾಪನೆಗೆ, ಅಭಿವೃದ್ಧಿಗೋಸ್ಕರವಾಗಿ ಉಪಯೋಗವಾಗುವ ಹಾಗೆ ನಾವು ದಾರಿ ಮಾಡಬೇಕು, ನಾವು ಕಾರ್ಯ ಮಾಡಬೇಕು. ತಿಮೋತಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನು ಅವನಿಗೆ ಇದನ್ನೇ ಹೇಳ್ತಾನೆ, ಉಪದೇಶ ಮಾಡ್ತಾನೆ. ತಿಮೋತಿಯಲ್ಲಿ 2 ತಿಮೋತಿ ಬರೆದ ಪತ್ರಿಕೆ 5:6 ಅಪೊಸ್ತಲನಾದ ಪೌಲನು ಅವನಿಗೆ ಹಿತವಚನವನ್ನು ಹೇಳ್ತಾನೆ. ಆದ ಕಾರಣ ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡ್ತೇನೆ. ಅದು ಯಾವಾಗಲೂ ಪ್ರಜ್ವಲಿಸಿ ಅನೇಕರು ಆ ಪ್ರಜ್ವಲದ ಪ್ರಕಾಶದತ್ತ ನಡೆಸಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಪವಿತ್ರಾತ್ಮನ ಆಗಮನದ ವಿಷಯದಲ್ಲಿ ನಾವು ಕೇಳ್ತಾ ಇರುವಾಗ, ಅದನ್ನು ಓದಿ ಗಮನಿಸ್ತಾ ಇರುವಾಗ, ಪವಿತ್ರಾತ್ಮನ ಕಾರ್ಯವನ್ನು ನಮ್ಮಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು ಮತ್ತು ನಮ್ಮ ಮೂಲಕವಾಗಿ ಇತರರಲ್ಲಿಯೂ ಆ ಕಾರ್ಯ ಆಗುವ ಹಾಗೆ ನಾವು ಪವಿತ್ರಾತ್ಮನ ಸಾಧನಗಳಾಗಿ ಉಪಯೋಗವಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲರ ಕೃತ್ಯ 2 ಈ ವಾಕ್ಯಗಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆ ಅಧ್ಯಾಯದಲ್ಲಿ ನಾವು ಮುಂದೆ ನೋಡ್ತಾ ಹೋಗುವಾಗ ಈ ಪವಿತ್ರಾತ್ಮನ ಕಾರ್ಯದ ಫಲ ಮೊದಲನೇ ದಿವಸದಿಂದಲೇ ಗೊತ್ತಾಗುವುದಕ್ಕೆ ಪ್ರಾರಂಭವಾಯಿತು. ಅಪೊಸ್ತಲರ ಕೃತ್ಯ 2:41 ನಾವು ನೋಡೋದಾದರೆ, ಅಪೊಸ್ತಲರ ಕೃತ್ಯ 2:41 ದೇವರ ವಾಕ್ಯ ಹೇಳುತ್ತದೆ, ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಪೇತ್ರನು ಮಾಡಿದಂಥ ಪ್ರಸಂಗದ ಮೂಲಕವಾಗಿ, ಯೇಸುವಿನ ವಿಷಯದಲ್ಲಿ, ಆತನನ್ನು ಕೊಂದಂಥ ವಿಷಯದಲ್ಲಿ, ಆತನು ಸತ್ತವರೊಳಗಿಂದ ಎದ್ದು ಬಂದಂಥ ವಿಷಯದಲ್ಲಿ ಆತನು ಬಲವಾಗಿ ಪ್ರಸಂಗ ಮಾಡುವಾಗ ಅದೇ ದಿವಸದಲ್ಲಿ 3,000 ಜನರು ಅಲ್ಲಿ ಸೇರಿಸಲ್ಪಟ್ಟರು ಎಂಬುದಾಗಿ ನಾವು ಹೇಳ್ತೇವೆ. ಮತ್ತು ಮುಂದೆ ಓದುತ್ತಾ ಹೋಗುವಾಗ ಅದೇ 2:47 ದೇವರ ವಾಕ್ಯ ಹೇಳುತ್ತದೆ, ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಾ ಇದ್ದನು. ದಿನಾಲೂ ಅವರ ಸಂಖ್ಯೆ ಬೆಳೆಯುತ್ತಾ ಬೆಳೆಯುತ್ತಾ ಕರ್ತನ ಮಕ್ಕಳಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸಿದಂಬರಾಗಿ ನಾವು ನೋಡ್ತೇವೆ. ಕರ್ತನ ಕಾರ್ಯದ ಮೂಲಕವಾಗಿ ಅವರಲ್ಲಿ ಎಂಥ ಮಾರ್ಪಾಟವಾಯಿತಂದರೆ, ಬರೀ ಶಿಷ್ಯರಲ್ಲಿ ಅಲ್ಲ, ಬದಲಾಗಿ ಕ್ರಿಸ್ತನ ಕಡೆಗೆ ನಡೆಸಲ್ಪಟ್ಟಂಥ ಎಲ್ಲರಲ್ಲಿ ಕೂಡ ಆ ಪರಿವರ್ತನೆ. 2:44 ಮುಂದಿನ ವಚನಗಳು ಹೇಳ್ತವೆ, ಅವರೆಲ್ಲ ಎಷ್ಟು ಅನ್ಯೋನ್ಯವಾಗಿದ್ದರು ಅಂದರೆ,
ಪ್ರಾರ್ಥನೆ ಮಾಡೋದರಲ್ಲಿ, ರೊಟ್ಟಿ ಮುರಿಯೋದರಲ್ಲಿ, ಅನ್ಯೋನ್ಯತೆಯಲ್ಲಿ ಅವರು ದಿನಾಲೂ ಅವರು ಸೇರಿ ಬರ್ತಾ ಇದ್ದರು. ಮಾತ್ರವಲ್ಲ, ಮುಖ್ಯವಾದಂಥ ವಚನ ಅಪೊಸ್ತಲರ ಕೃತ್ಯ 2:4-32 ವಚನದಲ್ಲಿ ಹೇಳುತ್ತದೆ, ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಎಂಬುದಾಗಿ. ನೋಡ್ರಿ, ಅಷ್ಟರ ಮಟ್ಟಿಗೆ ಆ ಪವಿತ್ರಾತ್ಮನ ಅವರಲ್ಲಿ ಕಾರ್ಯ ಮಾಡಿ ಅವರನ್ನು ಪರಿವರ್ತಿಸಿ ಒಂದೇ ಕುಟುಂಬ, ದೇವರ ಮಕ್ಕಳು, ಕ್ರೈಸ್ತರು ಎನ್ನುವಂಥ ಆ ಒಂದು ಅನುಭವಕ್ಕೆ ಅವರನ್ನು ನಡೆಸುತ್ತಾ ಬಂದ. ಕರ್ತನಲ್ಲಿ ಪ್ರಿಯ, ಇವತ್ತು ಕೂಡ ದೇವರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಅನೇಕರು ಅದನ್ನು ತಮ್ಮ ಸ್ವತ್ತು ಎಂಬುದಾಗಿ ಭಾವಿಸ್ತಾರೆ, ತಮ್ಮ ಪಿತ್ರಾರ್ಜಿತ ಆಸ್ತಿ ಎಂಬುದಾಗಿ ಭಾವಿಸ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆ ಪವಿತ್ರಾತ್ಮನು ನಿಮ್ಮ ಬಳಿಯಲ್ಲೇ, ನಿಮ್ಮ ಸಂಗಡವೇ ಇದ್ದಾನೆ, ನಿಮ್ಮೊಳಗೆ ಇರ್ತಾನೆ. ಆತನನ್ನು ನಾವು ಗುರುತಿಸಿಕೊಳ್ಳಬೇಕಷ್ಟೆ. ಯಾವಾಗ ನಾವು ಗುರುತಿಸಿಕೊಳ್ತೇವೋ, ಯಾವಾಗ ಆತನ ಸ್ವರಕ್ಕೆ ನಾವು ಕಿವಿಗೊಡ್ತೇವೋ, ಯಾವಾಗ ಆತನ ಕಾರ್ಯವನ್ನು ಗ್ರಹಿಸೋದಕ್ಕೆ ನಾವು ಮನಸ್ಸು ಮಾಡ್ತೇವೋ, ಆವಾಗ ನಮ್ಮಲ್ಲಿ ಆಂತರ್ಯದೊಳಗಿನಿಂದ ಪರಿವರ್ತನೆ ಆಗುವುದಕ್ಕೆ ಪ್ರಾರಂಭವಾಗ್ತದೆ. ನಾವು ದೇವರ ಮಕ್ಕಳಾಗಿ ಪವಿತ್ರಾತ್ಮನ ಮೂಲಕವಾಗಿ ಜೀವಿಸುವುದಕ್ಕೆ ಶಕ್ತರಾಗ್ತೇವೆ. ಅನೇಕರು ಈ ರೀತಿಯಲ್ಲಿ ಪರಿವರ್ತನೆ ಹೊಂದಿದ್ದನ್ನು ನಾವು ನೋಡ್ತೇವೆ. ಇದೇ ಅಪೊಸ್ತಲರ ಕೃತ್ಯಗಳಲ್ಲಿ ಮುಂದೆ ಓದುತ್ತಾ ಹೋಗುವಾಗ ಕ್ರೈಸ್ತರನ್ನು ಹಿಂಸೆ ಮಾಡುತ್ತಾ ಇದ್ದಂಥ ಸೌಲನೇ ಪರಿವರ್ತನೆ ಹೊಂದಿ ಪೌಲನಾದದ್ದನ್ನು ನಾವು ನೋಡ್ತೇವೆ. ನಮ್ಮ ಚರಿತ್ರೆಯಲ್ಲಿ, ಕ್ರೈಸ್ತ ಚರಿತ್ರೆಯಲ್ಲಿ ಮರೆಯಲಾರದಂಥ ಒಬ್ಬ ವ್ಯಕ್ತಿ ಮಾರ್ಟಿನ್ ಲೂಥರ್ ಎನ್ನುವಂಥವ್ರು. ಅವರು ಜರ್ಮನಿಯಲ್ಲಿದ್ದುಕೊಂಡು ಮಾಡಿದಂಥ ಕಾರ್ಯ, ಪುನಃಸ್ಥಾಪನೆಯ ಕಾರ್ಯ, ರೆಫರ್ಮೇಷನ್ ಕಾರ್ಯ ನಮಗೆ ಗೊತ್ತಿದೆ. ಈ ಮಾರ್ಟಿನ್ ಲೂಥರ್ ಅವರು ಕೂಡ ಪವಿತ್ರಾತ್ಮನ ಪ್ರೇರಣೆಯಿಂದ ಪರಿವರ್ತನೆ ಹೊಂದಿ ಹೊಸಬರಾಗಿ ನಡೆದಂಥವ್ರು. ಈ ಮಾರ್ಟಿನ್ ಲೂಥರ್ ಅವರು, ಅವರು ಒಂದು ಕುಟುಂಬದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡುವಾಗ, ಅವರು ತಮ್ಮ ಎಂ ಎ ಪದವಿಯನ್ನು ಮುಗಿಸಿದ ನಂತರ ಅವರ ತಂದೆಯವರಿಗೆ ಏನು ಮನಸ್ಸಿರ್ತದೆ ಅಂದರೆ, ಇವನು ಕಾನೂನು ಪದವಿಯನ್ನು ಮಾಡಿ ಒಬ್ಬ ಲಾಯರ್ ಆಗಬೇಕು ಅನ್ನುವಂಥ ಮನಸ್ಸಿರ್ತದೆ. ಆದರೆ ಮಾರ್ಟಿನ್ ಲೂಥರ್ ಕಾಲೇಜಿಗೆ ಹೋಗಿ ಲಾಯರ್ ಆಗಿ ಆ ಕಾಲೇಜಿನ ಸೇರಿಕೊಂಡು ಮೊದಲನೇ ದಿವಸವೇ ಅವನಿಗೆ ಅದೇ ಇದು ನನಗೆ ಸರಿ ಆಗೋದಿಲ್ಲ ಅಂತ ಬಿಟ್ಟು ಬಂದ್ಬಿಡ್ತಾನೆ. ಬೇರೆ ಬೇರೆದನ್ನು ಪ್ರಯತ್ನ ಮಾಡ್ತಾನೆ, ಫಿಲಾಸಫಿಯನ್ನು ಪ್ರಯತ್ನ ಮಾಡ್ತಾನೆ, ಬೇರೆ ಬೇರೆ ಸಂಗತಿಗಳನ್ನು ಆತನು ಪ್ರಯತ್ನ ಮಾಡಿ ಇವು ಯಾವುವು ಸರಿ ಅನ್ನಿಸೋದಿಲ್ಲ, ನನ್ನ ಆತ್ಮಕ್ಕೆ ಸರಿಯಾಗುವುದಿಲ್ಲ ಎಂಬುದಾಗಿ ಆತನು ಆಲೋಚನೆ ಮಾಡ್ತಾ ಒಂದು ದಿವಸ ಕುದುರೆ ಮೇಲೆ ಪ್ರಯಾಣವಾಗಿ ಆತನು ಯೂನಿವರ್ಸಿಟಿಗೆ, ಮನೆಯಿಂದ ಯೂನಿವರ್ಸಿಟಿಗೆ ಹೋಗ್ತಾ ಇರುವಾಗ ಜೋರಾಗಿ ಮಳೆ ಬರ್ತಾ ಇತ್ತಂತೆ. ಗುಡುಗು ಸಿಡಿಲುಗಳೆಲ್ಲ ಜೋರಾಗಿ ಮಳೆ ಬರುವಾಗ ಒಂದು ಸಿಡಿಲು ಬಂದು ಅವನ ಹತ್ತಿರವೇ ಬಡಿತದೆ. ಅಯ್ಯಪ್ಪ ಸತ್ತು ಹೋದೆ ನಾನು ಅನ್ನುವಷ್ಟು ರೀತಿಯಲ್ಲಿ ಭಯ ಪಟ್ಟುಕೊಂಡು ಅವನು ಅಲ್ಲೇ ಕೂಗಿ ಅರಚಿಕೊಳ್ತಾನಂತೆ. ಅವರ ದೇಶದ ಪೇಟ್ರನ್ ಸೇಂಟ್ ಆ್ಯನ್ ಎಂಬುವಂಥ ಆಕೆಗೆ ಪ್ರಾರ್ಥನೆ ಮಾಡಿ, ಅನ್ನಳೆ ನನ್ನನ್ನು ಕಾಪಾಡು, ಇನ್ನು ಕಾಪಾಡಿದರೆ ನಾನು ಸನ್ಯಾಸಿಯಾಗಿ ಜೀವನ ಮಾಡ್ತೇನೆ ಅಂತ ಹೇಳಿಕೊಂಡ. ಅಲ್ಲಿ ಕೊಟ್ಟಂಥ ಪ್ರಮಾಣ ವಚನದಿಂದ ಅವನು ತನ್ನ ಜೀವನವನ್ನು, ನಡತೆಯನ್ನು, ವರ್ತನೆಯನ್ನೆಲ್ಲ ಬದಲಿಸಿಕೊಂಡು, ತಂದೆ ಎಷ್ಟೇ ಸಿಟ್ಟು ಮಾಡಿದರು, ಎಷ್ಟೇ ಕೋಪ ಮಾಡಿದರು, ನಾನು ಲಾಯರ್ ಆಗುವುದಿಲ್ಲ, ಬದಲಾಗಿ ದೇವರ ಒಬ್ಬ ಸೇವಕನಾಗಿ, ಸನ್ಯಾಸಿಯಾಗಿ ಜೀವನ ಮಾಡ್ತೇನೆ ಅಂತ ಒಂದು ಸನ್ಯಾಸಿ ಮಠವನ್ನು ಸೇರಿಕೊಂಡು ಅವನು ಅಲ್ಲಿ ತರಬೇತಿ ಹೊಂದುತ್ತಾನೆ. ಆದರೆ ಮುಂದಿನ ಚರಿತ್ರೆ ದೊಡ್ಡದಾದಂಥ ಚರಿತ್ರೆ ಇದೆ. ಅವನು ಅಲ್ಲಿಯೂ ಆತನು ಎಲ್ಲ ನಡೀತಾ ಇರುವಂಥ ಸಂಗತಿಗಳಿಗೆ ಯಾವಾಗಲೂ ಕ್ರಾಂತಿಕಾರಿಯಾದಂಥ ರೀತಿಯಲ್ಲಿ ಯೋಚನೆ ಮಾಡಿ ಇಡೀ ರೋಮನ್ ಕ್ಯಾಥಲಿಕ್ ಸಭೆಗೆ ವಿರುದ್ಧವಾಗಿ ಆತನು ಹೋರಾಟ ಮಾಡಿ ಪ್ರೊಟೆಸ್ಟೆಂಟ್ ಸಭೆಗಳನ್ನು ಸ್ಥಾಪನೆ ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಕೂಡ ಅನೇಕ ಅವಕಾಶಗಳನ್ನು ಕೊಡ್ತಾನೆ, ದೇವರ ಕಡೆಗೆ ತಿರುಗಿಕೊಂಡು ಬರುವಂಥ ಅವಕಾಶಗಳು. ನಮ್ಮ ಜೀವನದಲ್ಲಿ ಆದಂಥ ಅನೇಕ ಘಟನೆಗಳ ಮೂಲಕವಾಗಿ ಇಲ್ಲಪ್ಪ ನಾನು ಇನ್ನು ಮೇಲೆ ದೇವರ ಮಗನಾಗಿ ಬಾಳ್ತೇನೆ, ದೇವರ ಮಗಳಾಗಿ ಜೀವಿಸ್ತೇನೆ ಅಂತ ನಾವು ಎಷ್ಟೋ ಸರ್ತಿ ಅಂದುಕೊಂಡು ಅವುಗಳನ್ನು ಮರೆತು ಬಿಟ್ಟಿರ್ತೇವೆ. ದೇವರ ಆತ್ಮನು ನಮ್ಮ ಬಳಿಯಲ್ಲೇ ಇದ್ದಾನೆ, ನಮ್ಮ ಹೃದಯಗಳಲ್ಲಿಯೇ ಇದ್ದಾನೆ, ನಮ್ಮೊಳಗೇ ವಾಸ ಮಾಡುವಂಥವನು. ಆದ್ದರಿಂದ ಆತನನ್ನು ನಾವು ನಮ್ಮ ಜೀವಿತಗಳಲ್ಲಿ ಅಂಗೀಕರಿಸಿಕೊಳ್ಳೋಣ. ಆತನ ಮೂಲಕವಾಗಿ ದೇವರ ಮಕ್ಕಳಾಗಿ ಬಾಳುವುದಕ್ಕೆ ನಾವು ಪ್ರಯತ್ನ ಪಡೋಣ. ದೇವರ ಆತ್ಮನನ್ನು ನಂದಿಸಬೇಡ್ರಿ, ಹೀನೈಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಆತ ಅನೇಕ ಕಡೆಗಳಲ್ಲಿ ಹೇಳುತ್ತದೆ. ದೇವರ ಆತ್ಮನು ನಮ್ಮೊಳಗಿದ್ದಾನೆ ಎಂಬುದನ್ನು ನಾವು ಅರಿತುಕೊಂಡು ನಮಗಾಗಿ ಕಾರ್ಯ ಮಾಡ್ತಾನೆ, ನಮ್ಮೊಳಗೆ ಕಾರ್ಯ ಮಾಡ್ತಾನೆ ಮತ್ತು ನಮ್ಮ ಮೂಲಕವಾಗಿ ಆತನು ಕಾರ್ಯ ಮಾಡ್ತಾನೆ. ಆತನಿಗೆ ನಮ್ಮ ಜೀವನದಲ್ಲಿ ಅವಕಾಶ ಮಾಡಿಕೊಟ್ಟು ನಾವು ದೇವರ ಮಕ್ಕಳಾಗಿ ಬದುಕುವ ಹಾಗೆ ದೇವರು ನಮ್ಮೆಲ್ಲರಿಗೂ ಕೃಪೆ ಮಾಡಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನೀನು ಈ ಲೋಕವನ್ನು ಬಿಟ್ಟು ಹೋಗುವಾಗ
ದುಃಖಭರಿತರಾದಂಥ ನಿನ್ನ ಶಿಷ್ಯರಿಗೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ. ನಾನು ಹೋಗುವುದು ಅವಶ್ಯವಾಗಿದೆ. ನಾನು ಹೋದ ನಂತರ ನಿನಗೆ ಪವಿತ್ರಾತ್ಮನನ್ನು, ಒಬ್ಬ ಸಹಾಯಕನನ್ನು ನಿಮಗೆ ಕಳುಹಿಸಿಕೊಡುತ್ತೇನೆಂಬುದಾಗಿ ಹೇಳಿದ ರೀತಿಯಲ್ಲಿ ಪಂಚಾಶತ್ತಮ ದಿವಸದಲ್ಲಿ ನೀನು ಆತ್ಮನನ್ನು ಕಳುಹಿಸಿಕೊಟ್ಟು ಅವರ ಮೂಲಕವಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡಿದೆ ಸ್ವಾಮಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರನ್ನು ಪರಿವರ್ತಿಸಿ ಅವರ ಮೂಲಕವಾಗಿ ಅವರ ಸುತ್ತಮುತ್ತಲಿನ ಪರಿಸರ, ಸೃಷ್ಟಿ, ಪ್ರಪಂಚ ಎಲ್ಲವನ್ನೂ ನೀನು ಪರಿವರ್ತಿಸಿ ಇಂದು ಇಡೀ ವಿಶ್ವದಲ್ಲಿ ಅನೇಕರು ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನ ಮಕ್ಕಳಾಗಿ ಬಾಳುವ ಹಾಗೆ ನೀನು ಕಾರ್ಯ ಮಾಡಿದ್ದಿ ಸ್ವಾಮಿ. ನಮ್ಮಲ್ಲಿ ಕೂಡ ಪವಿತ್ರಾತ್ಮನು ಇರುತ್ತಾನೆಂಬುದಾಗಿ ನೀನು ವಾಗ್ದಾನ ಮಾಡಿದ್ದಿ. ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಕೇಳುವುದನ್ನು ಕೂಡ ನಾವು ಬಲ್ಲವರಾಗಿದ್ದೇವೆ. ದಯವಿಟ್ಟು ನಮ್ಮೊಳಗೆ ಬಾ ಸ್ವಾಮಿ, ನಮ್ಮನ್ನು ಪರಿವರ್ತಿಸು, ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೋ. ನಾವು ಮಾತ್ರವಲ್ಲ, ನಮ್ಮ ಮೂಲಕವಾಗಿ ಇನ್ನೂ ಅನೇಕರು ಆ ಪವಿತ್ರಾತ್ಮನ ಮೂಲಕವಾಗಿ ಪುತ್ರರ ಪದವಿಯನ್ನು ಪಡೆಯುವಂತೆ, ನಿನ್ನ ರಾಜ್ಯದ ಪೌರತ್ವವನ್ನು ಹೊಂದಿಕೊಂಡು ನಿತ್ಯ ಜೀವದ ಪ್ರಜೆಗಳು ನಾವು ಆಗಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ನಾವು ಕೊನೆಯದಾಗಿ 115ನೇ ಸಂಗೀತದಲ್ಲಿ 1, 3 ಮತ್ತು 5ನೇ ಚರಣವನ್ನು ಹಾಡಿಕೊಳ್ಳೋಣ. 115ನೆಯ ಬಾಸೆಲ್ ಮಿಷನ್ ಸಂಗೀತ, ಅದರಲ್ಲಿ 1, 3 ಮತ್ತು 5ನೇ ಚರಣಗಳನ್ನು ಹಾಡಿಕೊಳ್ಳೋಣ. ಬೇಡುವಂತೆ ಕಾಲಿಸು ಶ್ರಾ
ಮಾತೆ ದೃಢ ಪಾಡಿಸು ಬಂದೆ ನೋಡು ಬಿಸುವಾಯು ಪೂರ್ವ ಸೃಷ್ಟಿಗಾಯು. ಅಂತ್ಯಾಶೀರ್ವಾದ ಆದ ಮೇಲೆ ನಾವು 113ನೇ ಸಂಗೀತದ ಎರಡನೇ ಚರಣವನ್ನು ಹಾಡಿಕೊಂಡು ಸಮಾಧಾನದಿಂದ ತೆರಳೋಣ. 113ನೇ ಸಂಗೀತದಲ್ಲಿ ಎರಡನೆಯ ಚರಣ. ನಾವೆಲ್ಲ ಒಟ್ಟಾಗಿ ಪ್ರಭುವಿನ ಪ್ರಾರ್ಥನೆಯನ್ನು ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ತಂದೆ, ಕುಮಾರ, ಪವಿತ್ರಾತ್ಮನಾದ ತ್ರಯೇಕ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಆಮೆನ್.